ನಮಸ್ಕಾರ ವೀಕ್ಷಕರೇ, ಲಾಯರ್ ಟೈಮ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕಾನೂನಿನ ಬಗ್ಗೆ ಮಾಹಿತಿಯನ್ನ ನೀಡುವಂತಹ ಕಾರ್ಯಕ್ರಮವೇ ಲಾಯರ್ ಟೈಮ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಬ್ಬೊಬ್ಬರು ಲಾಯರ್ಸ್ ಇರ್ತಾರೆ. ಸೊ ಆ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾರೆ. ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಜಯಕೃಷ್ಣ ಆಳ್ವ. ಇವರು ಇವತ್ತು ಸೀನಿಯರ್ ಸಿಟಿಸನ್ ಆಕ್ಟ್ ಇದ್ರ ಬಗ್ಗೆ ನಮ್ಮ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ನೀಡ್ತಾ ಇದ್ದಾರೆ. ಮೊದಲನಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ನಾವು ಸೀನಿಯರ್ ಸಿಟಿಸನ್ ಆಕ್ಟ್, ಸೊ ಇದ್ರ ಬಗ್ಗೆ ನಾವು ಮಾತನಾಡಲೇಬೇಕು. ಹಿರಿಯ ನಾಗರಿಕರ ಒಂದು ಹಕ್ಕುಗಳಾಗಿರ್ಬೋದು, ಅವರಿಗಿರುವಂತಹ ಒಂದು ಸೌಲಭ್ಯಗಳು ಏನೇ ಆಗಿರ್ಬೋದು, ಸೊ ಇದ್ರ ಬಗ್ಗೆ ನಾವು ಇವತ್ತು ಮಾತನಾಡೋಣ. ಅದಕ್ಕಿಂತ ಮುಂಚೆ ಏನು ಈ ಸೀನಿಯರ್ ಸಿಟಿಸನ್ ಆಕ್ಟ್ ಇದೆ ಅಲ್ಲ, ಸೊ ಇದು ಏನು ಮತ್ತು ಇದನ್ನು ಯಾಕಾಗಿ ಇದನ್ನು ರಚಿಸಲಾಗಿದೆ ಅಂತ? ದ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ದ ಪೇರೆಂಟ್ಸ್ ಆ್ಯಕ್ಟ್ 2007, ಇದು ಸಂವಿಧಾನದತ್ತವಾಗಿ ತಂದೆ ತಾಯಿಯರಿಗೆ ಮತ್ತು ಪಾಲಕರಿಗೆ ಮತ್ತು ಹಿರಿಯರ ನಾಗರಿಕರಿಗೆ ಸಂವಿಧಾನದತ್ತವಾಗಿ ನೀಡಿರುವ ಕೆಲವೊಂದು ಪಾಲನೆ ಮಾಡುವ, ಪೋಷಣೆ ಮಾಡುವ ಒಂದು ಹಕ್ಕನ್ನು ಖಾತ್ರಿಪಡಿಸಿಕೊಳ್ಳುವುದೋಸ್ಕರ ಈ ಕಾಯ್ದೆಯನ್ನು ರಚಿಸಲಾಗಿದೆ. ಈ ಕಾಯ್ದೆಯಂತೆ ಹಿರಿಯ ನಾಗರಿಕರ ಒಂದು ಹಕ್ಕನ್ನು ಸರ್ಕಾರವು ಭದ್ರತೆ ಪಡಿಸುತ್ತದೆ, ಮತ್ತು ಆ ಬಗ್ಗೆ ಯಾವುದೇ ಒಂದು ತೊಂದರೆ ಆದಲ್ಲಿ ಹಿರಿಯ ನಾಗರಿಕನು ಆ ಸರ್ಕಾರವು ಮಾಡಿದ ನ್ಯಾಯಾಧೀಕರಣದ ಮೇಲೆ ಅರ್ಜಿ ಸಲ್ಲಿಸಿ ತನ್ನ ಪರಿಹಾರವನ್ನು ಪಡ್ಕೊಳ್ಬೋದು. ಓಕೆ, ಇದು ಸರ್ ಅಂದ್ರೆ ಎಷ್ಟನೇ ಇಸ್ವಿಯಲ್ಲಿ ಅಂತ? 2007ರಲ್ಲಿ ಇದು ರಚಿತವಾಯಿತು. ಅದಕ್ಕಿಂತ ಮೊದಲು ಕೂಡ ಇತ್ತು, ಆದರೆ ಒಂದು ಸ್ವಲ್ಪ ಪ್ರಬಲವಾದ ಕೆಲವು ತಿದ್ದುಪಡಿಗಳನ್ನು ಮಾಡಿಕೊಂಡು ಅದು ರಚಿತವಾಗಿದೆ. ಓಕೆ ಸರ್. ಹಾಗೇನು ನಾವೀಗ ಮಾತಾಡ್ತಾ ಇದ್ವಿ ಹಿರಿಯ ನಾಗರಿಕರು ಅಂತೇಳಿ ಹೇಳಿ. ಸೊ ಹಿರಿಯ ನಾಗರಿಕರು ಅಂತ ಹೇಳಿದ್ರೆ ಯಾರ್ಯಾರು ಬರ್ತಾರೆ, ಮತ್ತೆ ಇವರು ಯಾರ ವಿರುದ್ಧ ತಮ್ಮ ಪಾಲನೆ ಪೋಷಣೆ ಮಾಡಲು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತ? ಹಿರಿಯ ನಾಗರಿಕರಂದ್ರೆ ಯಾವುದೇ ವ್ಯಕ್ತಿಯು 60 ವರ್ಷಕ್ಕಿಂತ ಮೇಲ್ಪಟ್ಟವರು ಹಿರಿಯ ನಾಗರಿಕ ಎಂದು ಕರೆಯಲ್ಪಡುತ್ತಾರೆ. ಮತ್ತೆ ಈ ಹಿರಿಯ ನಾಗರಿಕರಂದ್ರೆ ಅದರಲ್ಲಿ ಲಾಲನೆ ಪಾಲನೆ ಮಾಡಲು ಯಾರು ಅದಕ್ಕೆ ಹೊಂದಿಕೊಳ್ತಾರೆ, ತಂದೆ ತಾಯಿ ಇಲ್ಲದ್ರೆ ಹಿರಿಯ ವ್ಯಕ್ತಿ, ಅವರನ್ನು ನಾವು ಹಿರಿಯ ವ್ಯಕ್ತಿ ಅಂತ ಹೇಳ್ತೇವೆ, ಹಿರಿಯ ನಾಗರಿಕ ಅಂತ ಹೇಳ್ತೇವೆ. ಅವರು ಅರ್ಜಿ ಸಲ್ಲಿಸಿ ತಮ್ಮ ಪರಿಹಾರವನ್ನು ಪಡ್ಕೊಳ್ಬಹುದು. ಓಕೆ, ಅವರು ಅರ್ಜಿ ಸಲ್ಲಿಸಿ ಅವರ ಪಾಲನೆ ಪೋಷಣೆ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ವೇಳೆ ಜೀವನಾಂಶಕ್ಕಾಗಿ ಅರ್ಜಿ ಸಲ್ಲಿಸಿ, ಇದರಲ್ಲಿ ಈಗ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಬರ್ತಾರೆ, ಹಿರಿಯ ನಾಗರಿಕರು. 60 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಹಿರಿಯ ನಾಗರಿಕರೆಂದು ಕರೆಯಲ್ಪಡುತ್ತಾರೆ ಆ ಸ್ಪರ್ಧ ಈ ಕಾಯ್ದೆ ಪ್ರಕಾರ 60 ವರ್ಷಕ್ಕಿಂತ. ಅದಕ್ಕಿಂತ ಸರ್ ಅಂದ್ರೆ 55 ವರ್ಷದವರು ಅವರು ಕೂಡ ಅರ್ಜಿ ಸಲ್ಲಿಸಬಹುದಾ? ಬರ್ತಾರ? ಇಲ್ಲ, ಅದು ಅದಕ್ಕೆ ಈ ಕಾನೂನಲ್ಲಿ ಬರುವುದಿಲ್ಲ, ಬೇರೆ ಕಾನೂನಲ್ಲಿ. ಹಾಗಾಗಿ ಮಕ್ಕಳು ನೋಡದಿದ್ರೆ ಜೀವನಾಂಶಕ್ಕಾಗಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಬೇರೆ ನ್ಯಾಯಾಲಯದಲ್ಲಿ. ಈ ಕಾಯ್ದೆಯ ಪ್ರಕಾರ ಹಿರಿಯ ನಾಗರಿಕರಿಗೆ ಮಾತ್ರ ಇದು, ಹಿರಿಯ ನಾಗರಿಕರನ್ನು ಅವರ ಹಕ್ಕುಗಳನ್ನು ರಕ್ಷಿಸಲಿಕ್ಕೋಸ್ಕರ ಮಾತ್ರ ಇದು ಈ ಕಾಯ್ದೆಯನ್ನು ರಚಿಸಲ್ಪಟ್ಟಿದೆ ಇದು. ಓಕೆ ವೀಕ್ಷಕರೇ, ಇದು 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಇದು ಅನ್ವಯವಾಗ್ತದೆ. ಅದೇ ರೀತಿ ಸರ್, ಇನ್ನು ಈ ಹಿರಿಯ ವ್ಯಕ್ತಿ ಏನಿರ್ತಾರೆ, ಸೊ ಇವರು ಅರ್ಜಿ ಎಲ್ಲಾದರೂ ಸಲ್ಲಿಸಲು ಈಗ ಅಸಮರ್ಥನಾಗಿದ್ದರೆ, ಅಥವಾ ಏನೋ ಒಂದು ಹುಷಾರಿಲ್ಲದೆ ಇರ್ಬೋದು, ಅನಾರೋಗ್ಯದಿಂದ ಇದ್ದರೆ, ಅವರು ಇದನ್ನು ಯಾವ ರೀತಿಯಲ್ಲಿ ಮುಂದುವರಿಯಬಹುದು ಅಂತ? ಈಗ ಹಿರಿಯ ವ್ಯಕ್ತಿ ಅಂದರೆ ಎಲ್ಲರಿಗೂ ಅನಾರೋಗ್ಯದಿಂದ ಇರ್ತಾರೆ, ಅಸಮರ್ಥರಾಗಿರ್ತಾರೆ, ಮತ್ತು ಯಾವ ನ್ಯಾಯಾಧೀಕರಣಕ್ಕೆ ಹೋಗಿ ಹೇಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕೆಂದು ಗೊತ್ತಿರುವುದಿಲ್ಲ. ಆಗ ಒಂದು ಗೊತ್ತಿರುವ ವ್ಯಕ್ತಿಯನ್ನು ತನ್ನ ಅಧಿಕೃತ ವ್ಯಕ್ತಿ ಅಂತ ನೇಮಿಸಲ್ಪಟ್ಟು ಅವರ ಅರ್ಜಿಯನ್ನು ಸಲ್ಲಿಸಿ ಅವರ ಜೀವನಾಂಶಕ್ಕಾಗಿ ಅರ್ಜಿ ಸಲ್ಲಿಸಿ ಅದರಲ್ಲಿ ಒಂದು ಕ್ಲೇಮನ್ನು ಪಡೆಯಬಹುದು. ಹಾಗೆ ಅದೇ ರೀತಿ ಯಾವುದಾದ್ರೂ ಒಂದು ಕಾನೂನಾತ್ಮಕವಾಗಿ ನೋಂದಾಯಿತರಾಗಿರುವ ಸಂಸ್ಥೆ, NGO ಇಲ್ಲದ್ರೆ ಬೇರೆ ಯಾವುದೋ ಸಂಸ್ಥೆ, ಇವರ ಪರವಾಗಿ ಅರ್ಜಿ ಸಲ್ಲಿಸಿ ಪರಿಹಾರವನ್ನು ಪಡ್ಕೊಳ್ಬಹುದು, ಜೀವನಾಂಶಕ್ಕಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು. ಓಕೆ, ಅದೇ ರೀತಿ ಇವರು ಅಂದ್ರೆ ಈಗ ಅರ್ಜಿಯನ್ನ ನೀವು ಸಲ್ಲಿಸಬಹುದು ಅಂತ ಹೇಳಿದ್ರೆ ಹೇಗೆ ಮತ್ತೆ ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿ? ಇದು ನ್ಯಾಯಾಧೀಕರಣ ಅಂದರೆ ಒಂದು ಜಿಲ್ಲೆಯಲ್ಲಿ ನ್ಯಾಯಾಧೀಕರಣ ಟ್ರಿಬ್ಯುನಲ್ ಅಂತ ಇರ್ತದೆ, ಹಿರಿಯ ನ್ಯಾಯಾಧೀಕರಣ ಅಂತ ಇರ್ತದೆ. ಆ ಹಿರಿಯ ನಾಗರಿಕರ ನ್ಯಾಯಾಧೀಕರಣಕ್ಕೆ ಇವರು ಅರ್ಜಿಯನ್ನು, ಅದಕ್ಕೆ ಒಂದು ಫಾರ್ಮೇಟ್ ಇರ್ತದೆ, ಆ ಫಾರ್ಮೇಟ್ ಪ್ರಕಾರವೇ ಅವರು ಅರ್ಜಿ ಸಲ್ಲಿಸ್ಬೋದು, ಇಲ್ಲದ್ರೆ ಬೇರೆ ಅವರು ಅವರ ಪರವಾಗಿ ಯಾರಾದರೂ ಅರ್ಜಿ ಸಲ್ಲಿಸ್ಬೋದು. ಅದು ಈಗಾಗಲೇ ನಾನು ಹೇಳಿದಾಗೆ ಸಲ್ಲಿಸಿದ ಮೇಲೆ ಅವರ ಯಾರ ಎಗೇನ್ಸ್ಟ್ ಸಲ್ಲಿಸಿದ್ದಾರೆ, ಇದೆ ಮಕ್ಕಳ ಮೇಲೆ, ಹಿರಿಯ ಪಾಲಕರಾದರೆ ಮಕ್ಕಳ ಮೇಲೆ ಸಲ್ಲಿಸ್ಬೋದು. ಒಂದು ವೇಳೆ ಮಕ್ಕಳಿಲ್ಲದಿದ್ದರೆ ಅಡಾಪ್ಟಿವ್ ಚಿಲ್ಡ್ರನ್ ಅಂದರೆ ಮಲ ಮಕ್ಕಳು, ಸ್ಟೆಪ್ ಡಾಟರ್, ಸ್ಟೆಪ್ ಸನ್, ಅವರ ಮೇಲೆ ಹಾಕ್ಬೋದು. ಇಲ್ಲದ್ರೆ ನನಗೆ ಮಕ್ಕಳೇ ಇಲ್ಲ, ಆಗ ನನ್ನ
ಆಸ್ತಿ ಇಲ್ಲದ್ರೆ ಪಾಸ್ತಿ ಯಾವುದಾದ್ರು ಯಾರಿಗಾದರೂ ಹೋಗ್ತದೆ, ಯಾರಿಗೆ ವಾರಿಸುದಾರರು ಇರ್ತಾರೆ ಅವರ ಎಗೇನ್ಸ್ಟ್ ಕೂಡ ಅರ್ಜಿ ಸಲ್ಲಿಸಿ ಜೀವನಾಂಶವನ್ನು ಪಡ್ಕೊಳ್ಬಹುದು. ಅವರ ಎಗೇನ್ಸ್ಟ್ ಕೂಡ ಹೋಗ್ಬಹುದು. ಅಂದ್ರೆ ಬಯಾಲಜಿಕಲ್ ಫಾದರ್ ಅಲ್ಲ, ಹೀಗೆ ಸ್ಟೆಪ್ ಫಾದರ್ ಕೂಡ ಹಾಕ್ಬಹುದು, ಸ್ಟೆಪ್ ಮದರ್ ಕೂಡ ಹಾಕ್ಬಹುದು. ಅಂದ್ರೆ ಸ್ಟೆಪ್ ಡಾಟರ್ ಸ್ಟೆಪ್ ಸನ್ ಮೇಲೆ ಎಗೇನ್ಸ್ಟ್. ಸರ್, ಕೆಲವೊಮ್ಮೆ ಅವ್ರ ಸಂಬಂಧಿಕರು ಅಥವಾ ಮಕ್ಕಳು ಯಾರು ಇಲ್ಲದೆ ಇರಬಹುದು, ಅಂತ ಸಂದರ್ಭದಲ್ಲಿ ಅಲ್ಲ, ಯಾರು ಇಲ್ಲದ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರಕ್ಕೆ ನಾವು ನಿವೇದನೆ ಮಾಡಿಕೊಂಡ್ರೆ ಅವರನ್ನು ಸರ್ಕಾರವು ರಚಿತ ಮಾಡಿಸಿಕೊಂಡ ವೃದ್ಧಾಶ್ರಮದಲ್ಲಿ ಇಲ್ಲದ್ರೆ ಅದಕ್ಕೆ ಬೇಕಾದ ಒಂದು ಓಲ್ಡ್ ಏಜ್ ಹೋಮ್ ಅಂತ ಇರ್ತದೆ, ಅಲ್ಲಿ ಅವರನ್ನು ಇಟ್ಟು ಅವರ ಲಾಲನೆ ಪಾಲನೆಯನ್ನು ಸರ್ಕಾರವೇ ನೋಡಿಕೊಳ್ತದೆ. ಓಕೆ, ಅವರ ಲಾಲನೆ ಪಾಲನೆಯನ್ನು ಸರ್ಕಾರ ನೋಡಿಕೊಳ್ತದೆ. ಸರ್, ಆಗ ನೀವು ಮಾತನಾಡುವ ಸಂಸ್ಥೆ ಅಂತ ನೀವು ಹೇಳಿದ್ದೆ, ಎನ್ ಜಿ ಒ ಅಂತೇಳಿ. ಸೊ ಇಲ್ಲಿ ಸಂಸ್ಥೆ ಅಥವಾ ಇತರ ವ್ಯಕ್ತಿಗಳು ಯಾರಾಗಿರ್ತಾರೆ ಅಂತ? ಇತರ ವ್ಯಕ್ತಿ ಅಂದ್ರೆ ಸರ್ಕಾರವು ನಿರ್ದೇಶಿತ, ಸರ್ಕಾರದಿಂದ ನಿರ್ದೇಶಿತಗೊಂಡ ವ್ಯಕ್ತಿ ಅಥವಾ ಸಂಸ್ಥೆ ಅಂದ್ರೆ ಸೊಸೈಟಿ ಅಧಿನಿಯಮದ ಪ್ರಕಾರ ನೋಂದಾಯಿತರಾಗಿರೋ ಯಾವುದೇ ಸಂಸ್ಥೆ, ಅದು ಜವಾಬ್ದಾರಿಯುತ ಸಂಸ್ಥೆಯಾಗಿರುತ್ತದೆ. ಅದು ಸರ್ಕಾರವು ನಿಯಮಿತವಾಗಿರುತ್ತದೆ, ಸರ್ಕಾರದಿಂದ ನಾಮನಿರ್ದೇಶನಗೊಂಡಿರುವ ಸಂಸ್ಥೆ ಇವರ ಪರವಾಗಿ ಅರ್ಜಿ ಸಲ್ಲಿಸಿ ಪರಿಹಾರವನ್ನು ಪಡ್ಕೊಳ್ಬೋದು. ಓಕೆ, ಒಟ್ಟಾರೆ ಈ ಕಾಯ್ದೆಯ ಒಂದು ಉದ್ದೇಶ ಏನಂದರೆ ಹಿರಿಯ ವ್ಯಕ್ತಿಗಳ ಲಾಲನೆ ಪಾಲನೆಯ ಬಗ್ಗೆ ಯಾವುದೇ ಕೂಡ ತೊಂದರೆ ಆಗಬಾರ್ದು, ಅವರ ಹಕ್ಕುಗಳನ್ನು ರಕ್ಷಿಸಬೇಕೆಂಬ ಒಂದು ಉದ್ದೇಶದಿಂದ ಈ ಕಾಯ್ದೆಯನ್ನು ರಚಿತವಾಗಿದೆ ಅಷ್ಟೇ. ಓಕೆ, ಅವರ ಹಕ್ಕುಗಳನ್ನು ರಕ್ಷಿಸಬೇಕು ಉದ್ದೇಶದಿಂದ ಇದು 2007 ಅದಕ್ಕಿಂತ ಮೊದಲು ಕೂಡ ಇತ್ತು, 7 ತುಂಬಾ ಇಫೆಕ್ಟಿವ್ ಆಗಿ ಅದು ಜಾರಿಗೆ ಬಂದಿದೆ. ಓಕೆ, ಹಾಗೆ ಸರ್, ಇನ್ನು ನಾವೀಗ ಟ್ರಿಬ್ಯುನಲ್ ಅಂತ ಹೇಳ್ತೇವೆ, ನ್ಯಾಯಾಧಿಕರಣವು. ಸೊ ಈ ನಿರ್ವಹಣಾ ವೆಚ್ಚಕ್ಕಾಗಿ ಅರ್ಜಿ ಹಾಕಿದಾಗ ಅವರೊಂದು ಎಷ್ಟು ಸಮಯದಲ್ಲಿ ಹಣ ನೀಡಲು ಈ ಸಂಬಂಧಿಕರಿಗೆ ಮಕ್ಕಳಿಗೆ ಹೇಳ್ಬಹುದು ಅಂತ? ಈಗ ಒಂದು ಹಿರಿಯ ವ್ಯಕ್ತಿ ಅರ್ಜಿ ಸಲ್ಲಿಸಿದ ಕೂಡಲೇ ತನಗೆ ಈಗ ಯಾವುದೇ ಇನ್ಕಮ್ ಇಲ್ಲ, ನನ್ನ ಲಾಲನೆ ಪಾಲನೆಯನ್ನು ಮಾಡಲಿಕ್ಕೆ ಯಾವುದೇ ಅವರಿಗೆ ಸೋರ್ಸಸ್ ಇಲ್ಲ, ಆಗ ಅವರು ಟ್ರಿಬ್ಯುನಲ್ ಹತ್ರ ಕೇಳ್ಬೋದು ನನಗೆ ಜೀವನಾಂಶಕ್ಕಾಗಿ ಮಧ್ಯಂತರವಾಗಿ ಸ್ವಲ್ಪ ಹಣವನ್ನು ನೀಡಬೇಕಂತೇಳಿ. ಆಗ ಟ್ರಿಬ್ಯುನಲ್ ಮಧ್ಯಂತರ ಆದೇಶವನ್ನು ಮಾಡೋದು, ಆ ಕೂಡಲೇ ಅರ್ಜಿಯನ್ನು ಸಲ್ಲಿಸಿದ ಕೂಡಲೇ ಮಧ್ಯಂತರ ಆದೇಶವನ್ನು ಮಾಡಿ ಅವರಿಗೆ ಇಷ್ಟು ಹಣ ನೀಡಿ ಅಂತೇಳಿ ಸಂಬಂಧಿಕರಿಗೆ ಇಲ್ಲದ್ರೆ ಮಕ್ಕಳಿಗೆ ನಿರ್ದೇಶನವನ್ನು ನೀಡ್ಬೋದು. ನಿರ್ದೇಶನ ನೀಡಿದ ಕೂಡಲೇ ಮಕ್ಕಳು ಆದೇಶ ಮಾಡಿದ ಕೂಡಲೇ ಆ ದಿನದಿಂದಲೇ ಅವರು ಅದನ್ನು ನೀಡಲು ಬದ್ಧರಾಗಿರ್ತಾರೆ. ಓಕೆ, ಅಂದರೆ ಯಾವ ರೀತಿ ಒಂದು ಮಾಸಿಕ ಒಂದು ಬದ್ಧತೆ? ಮಾಸಿಕ ಅಂದರೆ ಈಗ ಒಂದು ನನಗೊಂದು 5,000 ಬೇಕು, ನನ್ನ ಅವರ ವಿಚಾರಿಸಿಕೊಳ್ತಾರೆ, ವಿಚಾರಣೆ ಮಾಡಿಕೊಂಡಾಗ ಅವ್ರು ತಿಳಿದು ಬರ್ತದೆ ಎಂತೆಲ್ಲ ಖರ್ಚು ಉಂಟು ಅವರಿಗೆ, ಮದ್ದಿಗೆ ಔಷಧಕ್ಕೆ, ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗುಂಟು ಅಂತ ನೋಡಿಕೊಂಡು ವಿಚಾರಿಸಿಕೊಂಡು ಆ ಆದೇಶವನ್ನು ಮಾಡ್ತಾರೆ. ಕಡೆಗೆ ಇದು ಮಧ್ಯಂತರವಾಗಿ ನೀಡುವ ಪರಿಹಾರ, ಆನಂತರವಾಗಿ ಕೊನೆಗೆ ಎಲ್ಲ ವಿಚಾರಿಸ ಮಾಡಿ ಅಂತಿಮ ಆದೇಶವನ್ನು ನೀಡ್ತಾರೆ ಇಷ್ಟು ಹಣ ಕೊಡಬೇಕಂತೇಳಿ. ಓಕೆ ಸರ್, ಅಂದ್ರೆ ಮಿನಿಮಮ್ ಅಂತ ಹೇಳಿದ್ರೆ ಎಷ್ಟು ಕೊಡಬೇಕಂತ ರೂಲ್ಸ್ ಉಂಟಾ? ಈ ಕಾಯ್ದೆ ಪ್ರಕಾರ 10,000 ಹಣವನ್ನು ನೀಡಬಹುದು, 10,000 ಮತ್ತು ಅದಕ್ಕಿಂತ ಒಳಗೆ ಒಳಪಟ್ಟು ಎಷ್ಟು ಹಣವನ್ನು ಕೂಡ ವಿಚಾರಿಸಿಕೊಂಡು ಎರಡು ಪಾರ್ಟಿ ಉಭಯ ಪಕ್ಷಕಾರರನ್ನು ಕರೆದು ಮಾತಾಡಿ ವಿಚಾರಿಸಿ ಆ ನಂತರ ಹಣವನ್ನು ನೀಡಲು ಆದೇಶ ಮಾಡಬಹುದು. ಓಕೆ, ಒಂದು ವೇಳೆ ಈಗ ಮುಂದಿನ ತಿಂಗಳಲ್ಲಿ ಆಗಿರ್ಬೋದು ಅದರ ನಂತರದ ದಿನಗಳಲ್ಲಿ ಆ ಹಣವನ್ನು ಜಾಸ್ತಿಯಾಗಿ ಮಾಡ್ಬೋದು, 10,000, 15,000, 20,000 ಸ್ವಲ್ಪ ಖರ್ಚಿಗೆ ಮಾಡ್ಬೋದಲ್ಲ. 10,000 ಜಾಸ್ತಿ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಅವರಿಗೆ ಅಧಿಕಾರ ಇರೋದು 10,000 ಒಳಗೆ ಕೊಡ್ಲಿಕ್ಕೆ. 10,000 ಕಡಿಮೆ ಮಾಡಿದ್ದಲ್ಲಿ ಒಂದು 5,000 ಮಾಡಿದ್ರೆ ಆಗ ಮತ್ತೆ ನ್ಯಾಯಾಧಿಕರಣಕ್ಕೆ ತಿಳಿದು ಬಂದರೆ ಅವರಿಗೆ ಖರ್ಚು ತುಂಬ ಉಂಟು, ಆವಾಗ ಗೊತ್ತಾಗಲಿಲ್ಲ ಅವರು ಹೇಳಲಿಲ್ಲ ಅಂತೇಳಿ ಜಾಸ್ತಿ ಮಾಡಲೂಬಹುದು. ಇಲ್ಲಾದರೆ ಯಾವುದೋ ಒಂದು ತಪ್ಪು ಗ್ರಹಿಕೆ ಮಾಡಿ ಅಲ್ಲದ್ರೆ ಮಿಸ್ಲೀಡ್ ಮಾಡಿ ನ್ಯಾಯಾಧಿಕರಣಕ್ಕೆ ಮಿಸ್ಲೀಡ್ ಮಾಡಿ ಅಂತ ಒಂದು ಆದೇಶವನ್ನು ಪಡ್ಕೊಂಡ್ರೆ ಅದನ್ನು ರಿಜೆಕ್ಟ್ ಮಾಡಲೂಬಹುದು, ಅಲ್ಲ ಕಮ್ಮಿ ಮಾಡಲೂಬಹುದು. ಈಗ ಒಬ್ಬ ಮಕ್ಕಳು ಬ್ಯಾಂಕಿಗೆ ಹಾಕ್ತಾ ಇರ್ತಾರೆ ಹಣ, ಅವ್ರು ಹೇಳಿರುವುದಿಲ್ಲ ಅಲ್ಲಿ, ಈಗ ಏಕಪಕ್ಷೀಯವಾಗಿ ಆದೇಶವಾಗಿರ್ತದೆ, ಆಗ ಮಕ್ಕಳಿಗೆ ಕೂಡ ಗೊತ್ತಿರೋದಿಲ್ಲ ಫಾರಿನಲ್ಲಿ ಇರ್ತಾರೆ ಇಲ್ಲದ್ರೆ ಎಲ್ಲಿ ಅದ್ರ ಇರ್ತಾರೆ ಕೊಟ್ಟಿರ್ತಾರೆ ಹಣ, ಆಗ ಜಾಸ್ತಿ ಅಲ್ಲಿ ಆದೇಶ ಮಾಡಿದರೆ ಆಗ ಕಮ್ಮಿ ಮಾಡಿ ಆದೇಶ ಮಾಡ್ಬೋದು. ಓಕೆ, ಜಾಸ್ತಿ ಕೂಡ ಮಾಡ್ಬೋದು, ಕಮ್ಮಿ ಸಹ ಮಾಡ್ಬೋದು. ಕಮ್ಮಿ ಸಹ ಮಾಡಬಹುದು. ಹಾಗೆ ಒಬ್ಬ ವ್ಯಕ್ತಿಗೆ 2 ಅಥವಾ 3 ಜನ ಅಂದ್ರೆ 2 ಅಥವಾ 3 ಮಕ್ಕಳು ಇರ್ತಾರೆ. ಸೊ ಆವಾಗ ಅವರು ಅರ್ಜಿ ಅಂದ್ರೆ ಎಲ್ಲಾ ಮಕ್ಕಳ ಮೇಲೂ ಅರ್ಜಿ ಸಲ್ಲಿಸಬಹುದು ವಿರುದ್ಧ, ಅಥವಾ ಒಬ್ಬರ ವಿರುದ್ಧ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತದ? ಎಲ್ಲ ಮಕ್ಕಳ ವಿರುದ್ಧ ಕೂಡ ಸಲ್ಲಿಸಬಹುದು, ಎಲ್ಲ ಮಕ್ಕಳ ವಿರುದ್ಧ ಕಳಿಸಬಹುದು, ಒಬ್ಬರ ವಿರುದ್ಧ ಕೂಡ ಸಲ್ಲಿಸಿದ್ರು ಕೂಡ ಆ ಒಬ್ಬ ಸಲ್ಲಿಸಿದ ಮಗ ಇಲ್ಲದ್ರೆ ಯಾರಾದ್ರೂ ಆ ಸಂಬಂಧಿಕ ಇನ್ನೊಬ್ರು ಕೂಡ ಅದಕ್ಕೆ ವಾರಸುದಾರರು ಅಂತ ಹೇಳಿ ಅವನು ಕೂಡ ಅದಕ್ಕೆ ಬದ್ಧನಾಗಿದ್ದಾನೆ, ಕೊಡ್ಲಿಕ್ಕೆ ಬದ್ಧನಾಗಿದೆ ಅಂತ ಅವನ ಹೆಸರನ್ನು ಕೂಡ ಇಂಪ್ಲೀಟ್ ಮಾಡ್ಕೊಳ್ಬಹುದು. ಅವನು ಕೂಡ ಇದ್ದಾನೆ, ನನ್ನ ಇನ್ನೊಬ್ಬ ತಮ್ಮ ಇಲ್ಲದ್ರೆ ಇನ್ನೊಬ್ಬ ಸಹೋದರಿ ಇದ್ದಾಳೆ ಅಂತ ಹೇಳಿ ಅವನನ್ನು ಕೂಡ ಅದರಲ್ಲಿ ಸೇರಿಸ್ಕೊಳ್ಬೋದು. ಇಲ್ಲದ್ರೆ ಅರ್ಜಿದಾರರು ಈಗ ಹಿರಿಯ ನಾಗರಿಕ ವ್ಯಕ್ತಿ ಅರ್ಜಿ ಕೊಡುವಾಗ ಎಲ್ಲರ ವಿರುದ್ಧ ಕೂಡ ಕೊಡ್ಬೋದು, ಒಬ್ಬರ ವಿರುದ್ಧ ಕೂಡ ಕೊಡ್ಬೋದು. ಓಕೆ, ಅದು ಅವರಿಗೆ ಬಿಟ್ಟದ್ದು, ಅವರಿಗೆ ಬಿಟ್ಟದ್ದು. ಹೌದು, ಯಾರ್ ಬಾ ಅಂದ್ರೆ ಅಷ್ಟು ಜನ ಮಕ್ಕಳ ಮೇಲೆ ಕೂಡ ಕೊಡ್ಬೋದು. ಅಂದ್ರೆ ಒಬ್ಬನ ವಿರುದ್ಧ ಕೊಟ್ಟ ಕೂಡಲೇ ಅವರ
ಇದು ಕಾಮನ್ ಆಗಿ ಅವರು ಬೇರೆಯವರ ಹೆಸರನ್ನು ಹೇಳ್ತಾರೆ, ಅವರು ಕೂಡ ಅವರು ಅದಕ್ಕೆ ಬದ್ಧರಾಗಿದ್ದಾರೆ, ಕೊಡಬೇಕು, ಅವ್ರಿಗೆ ಕೂಡ ಜವಾಬ್ದಾರಿ ಉಂಟಂತ ಹೇಳಿ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಕೊಡಬೇಕಾಗ್ತದೆ. ಒಟ್ಟಾರೆಯಾಗಿ ಕಾನೂನಿನ ಒಂದು ಉದ್ದೇಶ ಏನಂದರೆ ಅವರದ್ದು ತೊಂದರೆ ಆಗಬಾರ್ದು ಹಿರಿಯ ನಾಗರಿಕರಿಗೆ. ಆ್ಯಕ್ಚುಲಿ ನಮ್ಮ ಮೋರಲ್ ಆಗಿ ನಾವು ಎಲ್ಲರನ್ನು ಹಿರಿಯರನ್ನು ಹಿರಿಯ ನಾಗರಿಕರು ನಮ್ಮ ಪಾಲಕರನ್ನು ಒಳ್ಳೆ ಮಾಡಿ ನೋಡಿಕೊಳ್ಳೋದು ನಮ್ಮ ಧರ್ಮವಾಗಿದೆ. ಅದಕ್ಕೆ ಕಾನೂನು ಆ ಧರ್ಮವನ್ನು ಕಾನೂನು ಸ್ವಲ್ಪ ಗಟ್ಟಿ ಮಾಡಿಕೊಳ್ತದೆ. ಕಾನೂನಿನ ಪ್ರಕಾರ ನೀವು ಮಾಡಿಕೊಳ್ಳಿ, ನಮಗೆ ಒಂದು ಬಿಸಿ ಮುಟ್ಟಿಸಿ ಕೆಲವರು ನೋಡಿರುವುದಿಲ್ಲ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಯವರು ನೋಡಿರುವುದಿಲ್ಲ, ಹಿರಿಯರನ್ನು ನೋಡಿರುವುದಿಲ್ಲ, ಯಾರು ಇರುವುದಿಲ್ಲ ಹಿರಿಯರಿಗೆ. ಆಗ ಈ ಕಾನೂನಿನ ಮೂಲಕವಾದರೂ ಅವರವರನ್ನು ಲಾಲನೆ ಪಾಲನೆ ಮಾಡಿಕೊಂಡು ಬರಲಿ ಅಂತ ಹೇಳುವ ಉದ್ದೇಶದಿಂದ ಈ ಕಾನೂನು ಮಾಡಿದ್ದಾರೆ. ಓಕೆ ಸರ್, ಈಗ ಮಕ್ಕಳಿಗೆ ಒಂದು 2-3 ತಿಂಗಳು ಏನೋ ಒಂದು ಕೊಡ್ತಾರೆ ಅವರ ಜೀವನಾಂಶಕ್ಕೆ ಖರ್ಚಿಗಾಗಿ, ನೆಕ್ಸ್ಟ್ ಸ್ಟಾಪ್ ಮಾಡ್ತಾರೆ ಕಂಪ್ಲೇಂಟ್ ಅಂತ ಕೊಡೋದಿಲ್ಲ ಅಥವಾ ಏನೋ ಅವ್ರ ಫೋನಿಗೆ ಕೂಡ ಸಿಗೋದಿಲ್ಲ, ಆವಾಗ ಏನು ಮಾಡ್ಬೋದು ಅವ್ರು? ಮತ್ತೆ ಪುನಃ ಏನಾದರೂ ಕಂಪ್ಲೇಂಟ್ ಮಾಡ್ಬೋದು ಅರ್ಜಿ? ಹೌದು, ಮಾಡ್ಬೋದು. ಅರ್ಜಿದಾರರಿಗೆ ಕೊಡದಿದ್ದರೆ 3 ತಿಂಗಳ ಒಳಗಾಗಿ ನ್ಯಾಯಾಧಿಕಾರಣಕ್ಕೆ ಹೇಳ್ಬೋದು, ನನಗೆ ಹಣ ಕೊಡ್ತಾ ಇಲ್ಲ ಅವರು ಜೀವನಾಂಶಕ್ಕಾಗಿ ಹಣದ ಆದೇಶ ಆದಮೇಲೆ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿದ ಮೇಲೆ ನ್ಯಾಯಾಧಿಕರಣಕ್ಕೆ ಕ್ರಿಮಿನಲ್ ನ್ಯಾಯಾಲಯದ ಒಂದು ಹಕ್ಕು ಬರ್ತದೆ, ರೈಟ್, ಅಧಿಕಾರ ಇರ್ತದೆ. ಅದು ಅವರು ವಾರಂಟನ್ನು ಹೊರಡಿಸಿ ಅವನನ್ನು ಜೈಲಿಗೆ ಇಡ್ಬೋದು, 1 ತಿಂಗಳ ತನಕ ಜೈಲಲ್ಲಿ ಇಡ್ಬೋದು. ಮತ್ತು ಯಾವಾಗ ತಾವು ಹಣ ಕೊಡ್ತಾನೆ ಆವಾಗ ಅವನನ್ನು ಅಲ್ಲಿಂದ ಬಿಡಿಸಿ ಹೊರಗೆ ಬರ್ಬೋದು, ಜೈಲಿಂದ ಜೈಲಿಗೆ ಕೂಡ ಕಳಿಸ್ಬೋದು ಅಂತ ಒಂದು ಅಧಿಕಾರವನ್ನು ನೀಡಿದೆ ಕಾಯ್ದೆ, ಅಂತ ಒಂದು ಅಧಿಕಾರವನ್ನು ನೀಡಿದೆ. ಸರ್, ಈಗ ಮಕ್ಕಳ ಬಿಟ್ಟು ಅವರ ಅರ್ಜಿದಾರನ ಸಹೋದರ ಸಂಬಂಧಿಗಳ ಅಕ್ಕ ಅಥವಾ ತಮ್ಮ ಅವರಿಗೆ ಅರ್ಜಿ ಸಲ್ಲಿಸಬಹುದಾ ಮಕ್ಕಳನ್ನು ಬಿಟ್ಟು ಅವರು? ಹಾಂ, ಮಕ್ಕಳನ್ನು ಬಿಟ್ಟು ಕೂಡ ಮಾಡ್ಬೋದು. ಮಕ್ಕಳನ್ನು ಬಿಟ್ಟು ಅಂದರೆ ಮಕ್ಕಳಿದ್ದರೆ ಮಕ್ಕಳ ಅವರ ಎಲ್ಲ, ಹೌದು, ಫಸ್ಟ್ ಮಕ್ಕಳಿಗೆ ಬರ್ತದೆ, ಫಸ್ಟ್ ಲೀಗಲ್ ಹೇರ್ಸ್ ಅವರೇ ಮಕ್ಕಳು. ಈಗ ಅವರ ಆಸ್ತಿ ಎಲ್ಲಿಗೆ ಹೋಗ್ತದೆ, ಅವರಿಗೆ ಬದ್ಧತೆ ಇರಬೇಕು. ಅಂದರೆ ಯಾವ ನನ್ನ ಜಾಗ ಇಲ್ಲದ್ರೆ ನನ್ನ ಸಂಪತ್ತು ಯಾರಿಗೆ ಹೋಗ್ತದೆ ಅವನಿಗೆ ಬದ್ಧತೆ ಇರ್ತದೆ. ಆಗ ಅಂಥವನ ವಿರುದ್ಧ ಇವರು ಅರ್ಜಿ ಸಲ್ಲಿಸ್ಬೋದು. ಓಕೆ, ಹಾಗೆ ಸರ್, ಇನ್ನು ಈಗ ಯಾರಿಗ ಪಾಲನೆ ಮಾಡುವಂತಿಗೆ ಈಗ ಆದೇಶಿಸ್ತಾರ ಮಕ್ಕಳು ಅಥವಾ ಯಾರಾದ್ರು ಸಂಬಂಧಿಕರು ಇರ್ಬೋದು, ಅವ್ರಿಗೆ ಸಡನ್ ಡೆತ್ ಆಗ್ತದೆ, ಸೊ ಆವಾಗ ಏನು ಮಾಡಬೇಕು? ಈಗ 2-3 ಮಕ್ಕಳಿದ್ದರೆ ಒಬ್ಬರು ತೀರಿ ಹೋದರೆ, ಏನೋ ಒಂದು ಮಗಳು, ಮಗ ಇಲ್ಲದ್ರೆ ಮಗಳು ತೀರಿ ಹೋದರೆ, ಇಲ್ಲದ್ರೆ ಯಾರು ಸಂಬಂಧಿಕರು 3-4 ಜನರ ಮೇಲೆ ಅರ್ಜಿ ಸಲ್ಲಿಸಿದ್ದಾರೆ, ಹಾಗೆ ಒಬ್ಬರು ಯಾರು ತೀರಿ ಹೋಗಿದ್ದಾರೆ, ತೀರಿ ಹೋಗುವಾಗ ಆ ಹೊಣೆಗಾರಿಕೆ ಉಳಿದ ಮಕ್ಕಳಿಗೆ, ಜೀವಂತ ಮಕ್ಕಳಿಗೆ ಅದು ಬರ್ತದೆ ಆ ಹೊಣೆಗಾರಿಕೆ. ಆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತಿಲ್ಲ, ಆದೇಶ ಹೇಗೆ ಮಾಡಿದ್ದಾರೆ ಅದೇ ರೀತಿ ಅವರು ಜೀವನಾಂಶವನ್ನು ನೋಡ್ಕೊಂಡು ಬರಬೇಕು. ಓಕೆ, ಆದೇಶ ಹೇಗೆ ಮಾಡಿರ್ತಾರೆ ಅದೇ ರೀತಿ ಅವ್ರ ಜೀವನಾಂಶ ನೋಡ್ಕೊಂಡು ಬರ್ಬೇಕಂತ ಹೇಳಿ. ಒಬ್ರು ತೀರಿ ಹೋಗಿದ್ದಾರೆ ಅಂತ ಹೇಳಿ ಅದನ್ನು ಬಿಟ್ಟು ಬಿಡುವ ಹಾಗೆ ಇಲ್ಲ, ಅವ್ರು ತೀರಿ ಹೋಗಿದ್ದಾರೆ ಇನ್ನು ನಮಗೆ ಬರುವುದಿಲ್ಲ ಅಂತೇಳಿ, ಅದಕ್ಕೆ ಕಲೆಕ್ಟಿವ್ ಇದು ಆದೇಶ ಆಗಿದ್ರು ಕೂಡ ಎಲ್ಲರಿಗೂ ಬರ್ತದೆ ಅದು. ಓಕೆ, ಒಂದು ವೇಳೆ ಸರ್ ಅಂದ್ರೆ ಅವ್ರು ಪಾಲಿಸದೇ ಇದ್ದಲ್ಲಿ, ಆದೇಶವನ್ನ ಪಾಲಿಸದೇ ಇದ್ದಲ್ಲಿ ಕಾನೂನಿನಲ್ಲಿ ಏನು ಅವರಿಗೆ ಶಿಕ್ಷೆಯೋ ಏನಿರ್ಬೋದು ಸಿಗ್ತದೆ? ಕಾನೂನಲ್ಲಿ ಅದೇ ಈಗ ಹೇಳಿದಂತೆ, ಕಾನೂನಿನಲ್ಲಿ ಅವರ ಎಗೇನ್ಸ್ಟ್ ವಾರಂಟ್ ಹೊರಡಿಸಬಹುದು, ವಾರಂಟ್ ಹೊರಡಿಸಿ ಅವರನ್ನು ಜೈಲಿಗೆ ಹಾಕ್ಬೋದು, 1 ತಿಂಗಳ ಜೈಲಲ್ಲಿ ಇಡ್ಬೋದು, ಕೊಡುವ ತನಕ ಅವರು ಹಣ ಕೊಡುವ ತನಕ ಅವರು ಜೈಲಲ್ಲಿ ಇಡ್ಬೋದು, ಹಣ ಕೊಟ್ಟ ಕೂಡಲೇ ಅವ್ರನ್ನ ಬಿಡ್ಬೋದು. ಓಕೆ, ಹಾಗೆ ಇನ್ನು ನ್ಯಾಯಾಧಿಕರಣ ನಾವು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಟ್ರಿಬ್ಯುನಲ್ ಅಂತೇಳಿ, ಸೊ ಇದರ ಒಂದು ಅಧಿಕಾರದ ವ್ಯಾಪ್ತಿ ಬಗ್ಗೆ ನೀವು ಹೇಳಬೇಕು. ಸೊ ಇದರ ಅಧಿಕಾರದ ವ್ಯಾಪ್ತಿ ಯಾವ ರೀತಿಯಲ್ಲಿ ಇರ್ತದೆ, ಹೇಗಿರ್ತದೆ? ನ್ಯಾಯಾಧಿಕರಣ ಅಂದರೆ ಸರ್ಕಾರದಿಂದ ನಿರ್ದೇಶಿತ ರಚಿತವಾದ ಒಂದು ಅದೊಂದು ಪ್ರಾಧಿಕಾರ. ಅದಕ್ಕೆ ಎ ಸಿಗಿಂತ ಕಮ್ಮಿ ಅಂದರೆ ಸಹಾಯಕ ಕಮಿಷನರ್ಗಿಂತ ಕಡಿಮೆ ದರ್ಜೆ ಇಲ್ಲದ ಆಫೀಸರು ಅಧಿಕಾರಿಯಾಗಿರ್ತಾರೆ, ಮುಖ್ಯಸ್ಥರಾಗಿರ್ತಾರೆ. ಅವರನ್ನು ಸರ್ಕಾರವೇ ನಾಮನಿರ್ದೇಶಿತಗೊಂಡಿಸಿರುತ್ತಾರೆ. ಅವರು ಎಲ್ಲಿ ಅಂದರೆ ಆ ಜಿಲ್ಲೆಯಲ್ಲಿ ಯಾವ ಹಿರಿಯ ವ್ಯಕ್ತಿ ಅರ್ಜಿ ಸಲ್ಲಿಸ್ತಾನೆ, ಅವ ಎಲ್ಲಿ ವಾಸಿಸ್ತಾನೆ, ಕಡೆಗೆ ಕೊನೆಯಾಗಿ ಎಲ್ಲಿ ವಾಸಿಸ್ತಾನೆ ಅಲ್ಲಿ, ಇಲ್ಲದ್ರೆ ಅವನ ಯಾವ ವಿಳಾಸ ಉಂಟು ಅಲ್ಲಿ, ಇಲ್ಲದ್ರೆ ಮಕ್ಕಳು ಎಲ್ಲಿ ವಾಸಿಸ್ತಾರೆ ಅಲ್ಲಿ, ಆ ಪ್ರದೇಶದಲ್ಲಿ ಅವ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಆ ಪ್ರದೇಶದಲ್ಲಿ ಅರ್ಜಿ. ಮತ್ತೆ ಈ ಅರ್ಜಿ ಒಂದು ವಿಚಾರಣೆ ಒಂದು ನಡೆಸುವ ಪ್ರಕ್ರಿಯೆ ಅದು ಯಾವ ರೀತಿಯಲ್ಲಿ ಇರ್ತದೆ? ವಿಚಾರಣೆಯನ್ನು ಈಗ ಸೆಕ್ಷನ್ 5 ರ ಪ್ರಕಾರ ಅರ್ಜಿ ಸಲ್ಲಿಸಿದಾಗ ಅವರು ಉಭಯ ಪಕ್ಷಗಾರರಿಗೆ ನೋಟಿಸ್ ಕಳಿಸ್ತಾರೆ. ಈಗ ಸಂಬಂಧಿಕರಿಗಾಗಲಿ ಮಕ್ಕಳಿಗಾಗಲಿ ನೋಟಿಸ್ ಕಳಿಸಿ ಇಬ್ಬರನ್ನು ಕರೆಸಿ ವಿಚಾರಿಸಿ ಅವರನ್ನು ಅವರ ಮಕ್ಕಳು ಮತ್ತು ಪೋಷಕರ ಎದುರುಗಡೆ ಅವರ ಸಾಕ್ಷ್ಯಗಳನ್ನು ಪಡೆದುಕೊಂಡು ನಂತರ ಆ ಬಗ್ಗೆ ಆದೇಶವನ್ನು ಮಾಡ್ತಾರೆ. ಈ ಆದೇಶವನ್ನು ಮಾಡುವ ಮೊದಲು ಸೆಕ್ಷನ್ 5 ರ ಪ್ರಕಾರ ಅರ್ಜಿ ಸಲ್ಲಿಸಿದ ಕೂಡಲೇ ಆ ಒಂದು ಪ್ರಕರಣವನ್ನು ಸಂಧಾನಾಧಿಕಾರಿ ಅಂತ ಒಂದು ಇರ್ತಾರೆ, ನಾಮನಿರ್ದೇಶನಗೊಂಡಿರ್ತಾರೆ ಸರ್ಕಾರದಿಂದ, ಅವರಲ್ಲಿಗೆ ಕಳಿಸ್ತಾರೆ. ಆ ಸಂಧಾನಾಧಿಕಾರಿ ಇಬ್ಬರನ್ನು ಕರೆಸಿ ಸೌಹಾರ್ದಯುತವಾಗಿ ಅದನ್ನು ಇತ್ಯರ್ಥಗೊಳಿಸಲಿಕ್ಕೆ ಸಾಧ್ಯವಿದ್ದರೆ ಅದನ್ನು ಅವರಿಬ್ಬರನ್ನು ಮಾತಾಡಿ, ಮಕ್ಕಳನ್ನು ಇಲ್ಲದರೆ ಪಾಲಕರನ್ನು ಕರೆಸಿ ಅವರನ್ನಿಬ್ಬರನ್ನು ಕೂರಿಸಿ, ಹಿರಿಯ ನಾಗರಿಕರನ್ನು ಕೂರಿಸಿ
ಅವನು ಒಳ್ಳೆಯ ರೀತಿಯಲ್ಲಿ ಅಂದರೆ ಒಳ್ಳೆಯ ರೀತಿಯಲ್ಲಿ ಆದರೆ ಸೌಹಾರ್ದತೆಯಲ್ಲಿ ಆದರೆ ಒಂದು ಕುಟುಂಬ ಅಂತ ಹೇಳೋದು, ಕುಟುಂಬದೊಳಗೆ ಒಳ್ಳೆಯ ರೀತಿಯಲ್ಲಿ ಆದರೆ ತುಂಬ ಪ್ರಯೋಜನ ಆಗ್ತದೆ. ಹಾಗಾಗಿ ಇಬ್ಬರನ್ನು ಕೂರಿಸಿಕೊಂಡು ಅದನ್ನು ಇತ್ಯರ್ಥಪಡಿಸಿಕೊಳ್ತಾರೆ. ಒಂದು ವೇಳೆ ಅಲ್ಲಿ ಆಗದಿದ್ದರೆ ಅವರು ಅವರ ನಿರ್ಣಯವನ್ನು ಇದಕ್ಕೆ ನ್ಯಾಯಾಧಿಕರಣಕ್ಕೆ ಕಳಿಸ್ತಾರೆ. ನ್ಯಾಯಾಧಿಕರಣ ಮತ್ತೆ ಪುನಃ ಅವರನ್ನು ನೋಟಿಸ್ ಮಾಡಿ ಕರೆಸಿ ಆ ಬಗ್ಗೆ ಆದೇಶವನ್ನು ನೀಡ್ತದೆ. ಅಂದರೆ ಕೂಲಂಕುಷವಾಗಿ ವಿಚಾರಣೆ ಮಾಡ್ತಾರೆ. ಆ ಮೊದಲು ನೋಡ್ತಾರೆ ಎಲ್ಲಿಯಾದರೂ ರಾಜಿ ಆಗುದಿದ್ರೆ, ಅಂದರೆ ಸೆಟ್ಲ್ಮೆಂಟ್ ಆಗುದಿದ್ರೆ. ಯಾಕಂದರೆ ಯಾರು ಕೂಡ ವೈರಿಗಳಲ್ಲ, ವಿರೋಧಿಗಳಲ್ಲ. ತಂದೆ ಮಕ್ಕಳು ಪಾಲಕರು ಅವರ ಜಾಗ ಅವರಿಗೆ ಕೊನೆಗೆ ಅವರಿಗೆ ಹೋಗುವಂಥದ್ದು, ಯಾರು ನೋಡ್ಕೊಳ್ಳುವವರಿಗೆ ಹೋಗುವಂಥದ್ದು. ಕೆಲವೊಮ್ಮೆ ಕಮ್ಯುನಿಕೇಷನ್ ಗ್ಯಾಪ್ ಇರ್ತದೆ, ಮಾತಾಡ್ತಿಲ್ಲ, ಇನ್ಯಾರೋ ಹೇಳಿಕೊಟ್ಟಿರ್ಬೋದು. ಹಾಗೆಲ್ಲವನ್ನು ನೋಡಿಕೊಂಡು ಮಾತಾಡಿ ಸರಿಯಾಗಿರ್ತದೆ. ಕೆಲವೊಮ್ಮೆ ಇದು ಮಿಸ್ಯೂಸ್ ಆಗೋ ಚಾನ್ಸಸ್ ಕೂಡ ಉಂಟು. ಈಗ ಮೂರ್ನಾಲ್ಕು ಮಕ್ಕಳಲ್ಲಿ ಒಬ್ಬರಿಗೆ ಮಾತ್ರ ಬರೆದಿಟ್ಟಿದ್ರೆ, ಜಾಗವನ್ನು ಬರೆದಿಟ್ಟಿದ್ರೆ, ಇನ್ನೊಬ್ಬ ಮಗ ಅವರನ್ನು ಕರ್ಕೊಂಡು ಹೋಗಿ ಮತ್ತೆ ಆ ಒಂದು ಅರ್ಜಿಯನ್ನು ಕೊಡಿಸಿ ಅವರನ್ನು ತಿರುಗಿಸುವ ಹಾಗೆ ಇರ್ತದೆ. ಅದು ಅದಕ್ಕಾಗಿ ತಪ್ಪು ಗ್ರಹಿಕೆ ಬಾರದ ಹಾಗೆ ಎಲ್ಲವನ್ನು ವಿಚಾರಿಸಿಕೊಂಡು ಈ ಬಗ್ಗೆ ಆದೇಶವನ್ನು ಮಾಡ್ತಾರೆ ನ್ಯಾಯಾಧಿಕರಣ. ಮೊದಲು ವಿಚಾರಣೆ ನಡೆಸಿದ್ರೆ ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಆಗಲಿಲ್ಲ ಅಂದ್ರೆ ಮತ್ತೆ ಪುನಃ ವಿಚಾರಣೆ ಮಾಡಿ ನ್ಯಾಯಾಧಿಕರಣ ವಿಚಾರಣೆ ಮಾಡಿ ಆ ಮುಖ್ಯಸ್ಥರು ನ್ಯಾಯಾಧಿಕರಣದ ಮುಖ್ಯಸ್ಥರು ಅವರನ್ನು ಕರೆದು ವಿಚಾರಣೆ ಮಾಡಿ ಆ ಬಗ್ಗೆ ಆದೇಶವನ್ನು ನೀಡ್ತಾರೆ. ಓಕೆ, ಈಗ ಮಕ್ಕಳು ಅಥವಾ ಸಂಬಂಧಿಕರು ಯಾರು ಅವರೀಗ ಹೊರದೇಶದಲ್ಲಿ ಇರ್ತಾರೆ, ಸೊ ಆವಾಗ ಹೇಗೆ ಯಾವ ರೀತಿಯಲ್ಲಿ ಅರ್ಜಿ ಹಾಕಿ ಅವರಿಂದ ಇವರು ಜೀವನಾಂಶವನ್ನು ಪಡೆಯಬಹುದು? ಈಗ ಕಾಮನ್ ಆಗಿ ಈಗ ತುಂಬ ಜನ ವಿದೇಶದಲ್ಲಿರ್ತಾರೆ, ಮಕ್ಕಳು ವಿದೇಶದಲ್ಲಿರ್ತಾರೆ, ತಂದೆ ತಾಯಿಗಳು ಊರಲ್ಲಿ ಇರ್ತಾರೆ, ನೋಡುವವರು ಯಾರು ಇರುವುದಿಲ್ಲ. ಆಗ ವೃದ್ಧಾಶ್ರಮದಲ್ಲಿ ಇರುವ ಪರಿಸ್ಥಿತಿ ಕೂಡ ಬಂದಿರ್ತದೆ ಕೆಲವೊಮ್ಮೆ. ಆಗ ವಿದೇಶದಲ್ಲಿದ್ದಂತಕೊಂಡು ಅರ್ಜಿ ಹಾಕದೆ ಇರಲಿಕ್ಕೆ ಆಗುದಿಲ್ಲ. ಅರ್ಜಿ ಹಾಕ್ಕೊಳ್ಬೋದು, ಅರ್ಜಿ ಹಾಕಿ ಅವರ ಕೂಡ ವಿರುದ್ಧ ಅರ್ಜಿ ಹಾಕಿ ಅದಕ್ಕೆ ಸರ್ಕಾರದಿಂದ ಒಂದು ರಚಿತವಾದ ಪ್ರಾಧಿಕಾರ ಇರ್ತದೆ, ಆ ಮೂಲಕ ಅವರಿಗೆ ಸಮನ್ಸನ್ನು ಕಳಿಸಿ, ನೋಟಿಸನ್ನು ಕಳಿಸಿ ಅವರನ್ನು ಕರೆಸಿ ಅದರನ್ನು ಕೂಡ ಅದರಲ್ಲಿ ಕೂಡ ಮಾತಾಡಿಕೊಂಡು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿದ್ರೆ ಇತ್ಯರ್ಥಪಡಿಸ್ತಾರೆ, ಇಲ್ಲದಿದ್ದರೆ ಆ ಬಗ್ಗೆ ಆದೇಶವನ್ನು ಮಾಡ್ತಾರೆ. ಫಾರಿನಲ್ಲಿದ್ದೇನೆ ಅಂತಕೊಂಡು ಅಲ್ಲಿ ನುಣಿಸಿಕೊಳ್ಳುವ ಹಾಗಿಲ್ಲ, ಅದರಲ್ಲಿ ಹೈಡಾಗುವ ಪರಿಸ್ಥಿತಿ ಇಲ್ಲ, ಅದು ಕೊಡಲೇಬೇಕಾಗ್ತದೆ. ಈಗ ಒಂದು ವೇಳೆ ಅರ್ಜಿ ಸಲ್ಲಿಸಿದರೆ ಆ ಬಗ್ಗೆ ಅವರನ್ನು ಕರೆಸಿಕೊಂಡು ಆ ಬಗ್ಗೆ ಒಂದು ಆದೇಶವನ್ನು ಮಾಡ್ತಾರೆ. ಓಕೆ, ಒಂದು ವೇಳೆ ಸರ್ ಅವ್ರು ನಾನು ಫಾರಿನಲ್ಲಿ ಇದ್ದೇನೆ ಅಂತ ಹೇಳಿ ನಾನು ಜೀವನಾಂಶ ಕೊಡುವುದಿಲ್ಲ ಅಂತ ಏನಾದರೂ ಹೇಳ್ಬೋದು? ಇಲ್ಲ ಅಂತ ಹೇಳಿದ್ರೆ ಒಂದು 2 ತಿಂಗಳು 3 ತಿಂಗಳು ಅಥವಾ 6 ತಿಂಗಳು ಕೊಟ್ಟು ಮತ್ತೆ ಅಲ್ಲಿಗೆ ನಿಲ್ಲಿಸಬಹುದು, ಅವರಿಗೆ ಅಲ್ಲಿಗೆ ಕ್ರಮ ಕೈಗೊಳ್ತಾರೆ, ಅವರಿಗೆ ಏನಾದರೂ? ಹೌದು, ಖಂಡಿತವಾಗಿ ಕ್ರಮ ಕೈಗೊಳ್ತಾರೆ. ಈಗ ಅಂದರೆ ಅವರು ಬರದಿದ್ದರೆ, ಈಗ ಅರ್ಜಿ ಕೊಟ್ಟು ಅವರಿಗೆ ನೋಟಿಸ್ ಕೊಟ್ಟು ಅವ್ರು ಬಾರದಿದ್ದರೆ ಏಕಪಕ್ಷೀಯವಾಗಿ ಆದೇಶ ಮಾಡ್ತಾರೆ. ಏಕಪಕ್ಷೀಯವಾಗಿ ಆದೇಶ ಮಾಡಿದ ಮೇಲೆ ಇವರು ಕೊಡದಿದ್ದರೆ, ಆದೇಶದ ಪ್ರಕಾರ ಕೊಡದಿದ್ದರೆ ಅವರ ಮೇಲೆ ವಾರಂಟನ್ನು ಹೊರಡಿಸ್ಬೋದು. ಅಂದರೆ ಅದಕ್ಕೆ ಕಾನೂನು ಪ್ರಕಾರ ಇವರು ಕ್ರಿಮಿನಲ್ ಕೋರ್ಟಿನ ಒಂದು ಪವರನ್ನು ಕೂಡ ಕೊಟ್ಟಿರ್ತಾರೆ. ಹಾಗೆ ವಾರಂಟನ್ನು ಹೊರಡಿಸ್ಬೋದು, ಆವಾಗ ಅವರು ಅಲ್ಲಿಂದ ವಿದೇಶದಿಂದ ಬರುವಾಗ ಅವ್ರಿಗೆ ತೊಂದರೆ ಆಗ್ಬೋದು. ಆ ಪ್ರಸಂಗದಲ್ಲಿ ಇವರು ಖಂಡಿತವಾಗಿ ಆ ರೀತಿ ಹೋಗಲಿಕ್ಕೆ ಹೋಗುದಿಲ್ಲ, ಆ ರೀತಿ ಮಾಡಲಿಕ್ಕೆ ಹೋಗುದಿಲ್ಲ. ಅಂದರೆ ತೊಂದರೆ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಒಂದು 2 ವರ್ಷ ಶಿಕ್ಷೆ ಇರ್ತದೆ ಸರ್ ಅವರಿಗೆ ಈ ರೀತಿ? ಅಲ್ಲ, ಈ ಕಾನೂನಿನ ಪ್ರಕಾರ ಜಾಸ್ತಿ ಶಿಕ್ಷೆ ಇರುವುದಿಲ್ಲ, ಆದರೆ ಬೇರೆ ರೀತಿಯಲ್ಲಿ ಕೂಡ ಅವರು ಕಾನೂನು ಕ್ರಮವನ್ನು ಕೈಗೊಳ್ಬೋದು. ಈಗ IPC ಸೆಕ್ಷನ್ ಪ್ರಕಾರ ಅವರು ನನಗೆ ಆದೇಶವನ್ನು ನೀಡಿದರೆ ಕೊಡ್ತಾ ಇಲ್ಲ ಅಂತೇಳಿ ಆ ಪ್ರಕಾರ ಕೂಡ ಅವರು ಕ್ರಮವನ್ನು ಕೈಗೊಳ್ಬೋದು. ನ್ಯಾಯಾಲಯದಲ್ಲಿ ದೂರಿಕೊಳ್ಬೋದು ಈ ಬಗ್ಗೆ, ಹೀಗೆ ಹೀಗೆ ನನಗೆ ಮಾಡಿದ್ದಾರೆ, ಹೀಗೆ ಮೋಸ ಮಾಡಿದ್ದಾರೆ ಅಂತೇಳಿ, ಕೊಡ್ತಾ ಇಲ್ಲ ಅಂತೇಳಿ ದೂರಿಕೊಂಡು ಅದರಲ್ಲಿ ಕೂಡ ಒಂದು ಅದಕ್ಕೆ ಬೇಕಾದ ಒಂದು ಪರಿಹಾರವನ್ನು ಪಡ್ಕೊಳ್ಬಹುದು. ಓಕೆ ಸರ್, ಹಾಗೆ ಮತ್ತೆ ನೀವು ಮಾತನಾಡುವಾಗ ಸಂಧಾನ ಅಧಿಕಾರಿ ಅಂತ ಒಬ್ರು ಇರ್ತಾರೆ ಅಂತ ಹೇಳಿದ್ರೆ, ಸೊ ಈ ಸಂಧಾನ ಅಧಿಕಾರಿ ಯಾರಾಗ್ಬಹುದು, ಅಂದ್ರೆ ಯಾರು ಅವರು ಅಂತ ಹೇಳಿ? ಸಂಧಾನಾಧಿಕಾರಿ ಅಂದ್ರೆ ಸರ್ಕಾರದಿಂದ ನಾಮನಿರ್ದೇಶಿತ ಪಡ್ಕೊಂಡ ಒಬ್ಬ ವ್ಯಕ್ತಿಯಾಗಿರ್ತಾರೆ, ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿರ್ತಾರೆ. ಇಲ್ಲದ ಒಂದು ಸಂಸ್ಥೆ, ಸಂಸ್ಥೆ ಅಂದ್ರೆ ಸೊಸೈಟಿ ಅಧಿನಿಯಮ ಪ್ರಕಾರ ಒಂದು ನೋಂದಾಯಿತಗೊಂಡ ಒಂದು ಸಂಸ್ಥೆಯನ್ನು ಸರ್ಕಾರವೇ ನಾಮನಿರ್ದೇಶನಗೊಳಿಸುತ್ತದೆ. ಅಂಥವರ ಹತ್ರ ಹೋಗಿ ಅವರು ಜವಾಬ್ದಾರಿತ ಪರ್ಸನ್ ಆಗಿರ್ತಾರೆ, ಆದ್ದರಿಂದ ಅವರ ಹತ್ರ ಹೋಗಿ ಅವರು ಇತ್ಯರ್ಥಪಡಿಸಲು ತುಂಬ ಪ್ರಯತ್ನಗಳನ್ನು ಮಾಡ್ತಾರೆ. ಆಲ್ಮೋಸ್ಟ್ ಹೆಚ್ಚಿನ ಕೇಸ್ಗಳಲ್ಲಿ ಅವರು ಇತ್ಯರ್ಥಪಡಿಸಲು ಯಶಸ್ವಿಯಾಗಿರ್ತಾರೆ. ಅಂದರೆ ಅಲ್ಲಿ ಹೇಳುವ ರೀತಿ, ಅವರನ್ನು ಕನ್ವಿನ್ಸ್ ಮಾಡುವ ರೀತಿ ಆಗಿರ್ತದೆ, ಅದರಲ್ಲಿ ಅವರು ಯಶಸ್ವಿಯಾದರೆ ಅಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸೌಹಾರ್ದಯುತವಾಗಿ ಇತ್ಯರ್ಥಕೊಂಡಾಗೆ ಆಗ್ತದೆ. ಓಕೆ, ಅಲ್ಲಿ ಆಗಲಿಲ್ಲ ಅಂದ್ರೆ ಅಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನ್ಯಾಯಾಧಿಕರಣ ಅಲ್ಲಿಯ ಅಧ್ಯಕ್ಷರಾಗಿರ್ಬೋದು, ಮುಖ್ಯಸ್ಥರಾಗಿರ್ಬೋದು, ಅವರು ಯಾರು? ಹೌದು, ಅಲ್ಲಿ ಅಧ್ಯಕ್ಷರಂದ್ರೆ ACಯವರು, ಸಹಾಯಕ ಕಮಿಷನರ್ ದರ್ಜೆಗಿಂತ ಕಡಿಮೆ ಇಲ್ಲದವರು ಅಲ್ಲಿ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಗೌರ್ಮೆಂಟ್. ಅವರನ್ನು ಕರೆಸಿ ಅಲ್ಲಿ ಕೂಡ ವಿಚಾರಣೆ ಮಾಡಿಯೇ ಮಾಡಿರ್ತಾರೆ ಆದೇಶವನ್ನು. ಇಬ್ಬರನ್ನು ಕರೆಸಿ ಒಂದು ವೇಳೆ ಬಾರದಿದ್ದರೆ ಮಾತ್ರ ಏಕಪಕ್ಷೀಯವಾಗಿ ಆದೇಶವನ್ನು ಮಾಡ್ತಾರೆ. ಇಬ್ಬರನ್ನು ವಿಚಾರಿಸಿ ಅಂದರೆ ಇವರ ನಿರ್ಣಯ, ಇವರು ಸಂಧಾನಾಧಿಕಾರಿ 30 ದಿವಸ ಒಳಗಾಗಿ ತಮ್ಮ ವರದಿಯನ್ನು ಕೊಡಬೇಕಾಗ್ತದೆ ನ್ಯಾಯಾಧಿಕರಣಕ್ಕೆ. 30 ದಿವಸಗಳಲ್ಲಿ ಕೊಟ್ಟ ಮೇಲೆ ಆ ನಿರ್ಣಯದ ಪ್ರಕಾರ ಅದನ್ನು ನೋಡಿಕೊಂಡು
ಮತ್ತು ಪುನಃ ಅವರು ಕರೆಸಿ ಅವರನ್ನು ವಿಚಾರಿಸಿ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಆ ಬಗ್ಗೆ ಆದೇಶವನ್ನು ಮಾಡ್ತಾರೆ. ಓಕೆ, ಹಾಗೆ ಇಂತಹ ಏನು ಪ್ರಕ್ರಿಯೆ ನಡೀತದಲ್ಲ ಸರ್, ಇವಾಗ ಅವರಿಗೆ ಒಂದು ಹಿರಿಯ ನಾಗರಿಕರಾಗಿರ್ಬೋದು, ಒಂದು ಪಾಲಕರಿಗಾಗಿರ್ಬೋದು, ಒಂದು ಎಷ್ಟು ಖರ್ಚು ಬೀಳ್ತದೆ ಅವರಿಗೆ, ಎಷ್ಟು ಖರ್ಚಾಗ್ತದೆ? ಇಲ್ಲ, ಇದು ಸಂಪೂರ್ಣವಾಗಿ ಉಚಿತವಾಗಿದೆ, ಸರ್ಕಾರ ಇದನ್ನೆಲ್ಲ ಭರಿಸ್ತದೆ. ಮತ್ತು ಇದು ಆದೇಶ ಆದಮೇಲೆ ಅದರ ಪ್ರತಿಗಳನ್ನು ಕೂಡ ಫ್ರೀಯಾಗಿ ಕೊಡ್ತಾರೆ ಹಿರಿಯ ನಾಗರಿಕರಿಗಾಗಿ, ಪಾಲಕರಿಗಾಗಲಿ. ಓಕೆ, ಯಾವುದೇ ಒಂದು ತೆಗೆದುಕೊಳ್ಳುವುದಿಲ್ಲ. ಅದೇ ರೀತಿ ಅವರಾಗಿರುವ ಹಿರಿಯ ನಾಗರಿಕರು ಅಥವಾ ಅವ್ರ ಮಕ್ಕಳು ಅವರಿಗೆ ಅಂದರೆ ಬೇರೆ ವಕೀಲರನ್ನು ನೇಮಕ ಮಾಡ್ಕೊಳ್ಬಹುದಾ ಇದಕ್ಕೆ? ಇಲ್ಲ, ಈ ಕಾಯ್ದೆಯ ಪ್ರಕಾರ ಯಾವುದೇ ವಕೀಲರನ್ನು ನೇಮಿಸಿಕೊಳ್ಳುವಂತಿಲ್ಲ. ಅವರು ಇನ್ ಪರ್ಸನ್ ಆಗಿ ಹೋಗಿ, ಇಲ್ಲದ್ರೆ ಯಾವುದೇ ಅವರ ಅಧಿಕೃತವಾಗಿ ನೇಮಿಸಲ್ಪಟ್ಟ ವ್ಯಕ್ತಿಯ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಸಲಹೆ ಸಹಕಾರವನ್ನು ಪಡೆಯಬಹುದು, ವಕೀಲರ ಹತ್ರ ಸಲಹೆ ಸಹಕಾರ ಪಡಬಹುದು. ಯಾವ ರೀತಿ ಕಾನೂನಿನ ಬಗ್ಗೆ ಎಲ್ಲರಿಗೂ ಜ್ಞಾನವಿರುವುದಿಲ್ಲ, ಹಾಗೆ ಎಲ್ಲ ಇದು ಸಹಕಾರವನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸ್ಬೋದು. ಓಕೆ, ಒಂದು ವೇಳೆ ಈ ಹಿರಿಯ ಯಾರು ಅರ್ಜಿ ಸಲ್ಲಿಸ್ತಾರೆ, ಹಿರಿಯ ನಾಗರಿಕರು ಅಥವಾ ಪಾಲಕರು ಇರ್ತಾರೆ, ಅವರ ವಿರುದ್ಧವೇ ತೀರ್ಪು ಬಂದರೆ ಆವಾಗ ಏನು, ಅವರಿಗೆ ಏನಾದರೂ ಕಾನೂನಿನ ಕ್ರಮ ಕೈಗೊಳ್ತಾರಾ? ಹೌದು, ಅವರ ವಿರುದ್ಧ ಈಗ ಹಿರಿಯ ನಾಗರಿಕನ ವಿಷಯಗಳು ಸುಳ್ಳಾಗಿದ್ದರೆ, ಇಲ್ಲಾದರೆ ಅದು ಅವನಿಗೆ ಪ್ರತಿಕೂಲವಾಗಿ ಬಂದರೆ, ಅವರು ಅದನ್ನು ಅಪೀಲ್ ಮಾಡ್ಬೋದು. ಅಪೀಲ್ ಮಾಡು ಅಂದರೆ 60 ದಿವಸದೊಳಗಾಗಿ ಡಿ ಸಿ ಅಂದರೆ ಡಿಸ್ಟ್ರಿಕ್ಟ್ ಕಮಿಷನರ್ಗಿಂತ ಕಮ್ಮಿ ಇಲ್ಲದ ಒಬ್ಬ ಆಫೀಸರ್ ಇರ್ತಾರೆ, ಅದು ಅಪೀಲ್ ನ್ಯಾಯಾಧಿಕರಣ ಅಂತ ಇರ್ತದೆ, ಅಲ್ಲಿ ತಮ್ಮ ಅಪೀಲನ್ನು ಮಾಡಿ ಅಲ್ಲಿ ಪುನಃ ಇದೇ ರೀತಿ ವಿಚಾರಣೆಯನ್ನು ಮಾಡ್ತಾರೆ. ಅದು 30 ದಿವಸದೊಳಗಾಗಿ ಅದನ್ನು ಇತ್ಯರ್ಥಪಡಿಸ್ತಾರೆ ಅಲ್ಲಿ. ಓಕೆ, ಅದು ಅಂತಿಮವಾಗಿರ್ತದೆ, ಮತ್ತೆ ಅಲ್ಲಿ ಆದ ಆದೇಶ ಅಂತಿಮವಾಗಿರುತ್ತದೆ. ಓಕೆ, ಅಲ್ಲಿ ಆದಂತಹ ಆದೇಶ ಅಂತಿಮವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಸರ್, ಇನ್ನು ಒಂದು ಹಿರಿಯ ನಾಗರಿಕ ವ್ಯಕ್ತಿಗ ಒಂದು ನ್ಯಾಯಾಲಯದಲ್ಲಿ ಪಾಲನೆ ಪೋಷಣೆ ಭತ್ಯೆ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಈ ಕಾಯ್ದೆ ಅಂತ, ಮತ್ತೆ ನ್ಯಾಯಾಧಿಕರಣದಲ್ಲಿಯೂ ಕೂಡ ಒಂದು ಅರ್ಜಿ ಹಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು, ಅಂದರೆ ಎರಡೂ ಕಡೆಯಲ್ಲೂ ಕೂಡ ಅವರು ಹಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ? ಇಲ್ಲ, ಇದು ಒಂದು ಕಡೆ ಮಾತ್ರ. ಒಂದು ಕಡೆ ಈಗ ನ್ಯಾಯಾಲಯದಲ್ಲಿ ಅವರು ಜೀವನಾಂಶಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಇಲ್ಲಿ ಕೂಡ ಅದನ್ನು ಅರ್ಜಿ ಸಲ್ಲಿಸಲಿಕ್ಕೆ ಬರುವುದಿಲ್ಲ. ಇಲ್ಲಿ ಸಲ್ಲಿಸಿದರೆ ಕೂಡ ಅಲ್ಲಿ ಕೂಡ ಬರಲಿಕ್ಕೆ, ಎರಡೂ ಕಡೆ ಒಂದೇ ಸಲವಾಗಿ ಎರಡೂ ಕಡೆ ಅರ್ಜಿ ಸಲ್ಲಿಸಲಿಕ್ಕೆ ಬರುವುದಿಲ್ಲ. ಯಾವುದಾದ್ರೂ ಒಂದು ಕಡೆಯಿಂದ ಅರ್ಜಿಯನ್ನು ಹಿಂದೆಗೆದುಕೊಳ್ಳಬೇಕಾಗ್ತದೆ. ಹಾಗೆ ಇರುವಾಗ ಅಲ್ಲಿ ಒಂದು ಅರ್ಜಿ ಪೆಂಡಿಂಗ್ ಇದ್ದರೆ, ಅಲ್ಲಿ ಬಾಕಿ ಇದ್ದರೆ, ತನಿಖೆಗೆ ಬಾಕಿ ಇದ್ದರೆ, ನ್ಯಾಯಾಧಿಕರಣದಲ್ಲಿ ಹಿರಿಯ ನಾಗರಿಕ ಕಾಯ್ದೆ ಅಂತೆ ಈ ನ್ಯಾಯಾಧಿಕರಣದಲ್ಲಿ ಅದನ್ನು ತನಿಖೆ ಮಾಡಲಿ ಆ ಅಧಿಕಾರ ಇರುವುದಿಲ್ಲ ನ್ಯಾಯಾಧಿಕರಣಕ್ಕೆ. ಅದು ಆ ಅರ್ಜಿಯನ್ನು ಹಿಂದೆಗೆದುಕೊಂಡ್ರೆ ಮಾತ್ರ ಈ ಅರ್ಜಿಯನ್ನು ಅವರು ಆದೇಶ ಮಾಡ್ಬೋದು ಈ ಅರ್ಜಿಯಲ್ಲಿ. ಓಕೆ, ಅಂದ್ರೆ ಅವರು ಎರಡೂ ಕಡೆಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಗೊತ್ತಾಗ್ತದೆ. ಅಂದ್ರೆ ಅಲ್ಲಿ ಎದುರುಗಡೆಯವರು ಇರ್ತಾರೆ, ಎದುರುಗಡೆಯವರು ಹೇಳ್ತಾರೆ ಅಲ್ಲಿ ಒಂದು ಅರ್ಜಿ ಹಾಕಿದ್ದಾರೆ, ಅದು ಪೆಂಡಿಂಗ್ ಇರ್ತದೆ, ತನಿಖೆಗೆ ಬಾಕಿ ಉಂಟು. ಹಾಗಾಗಿ ಅವರು ಹೇಳಿದ ಕೂಡಲೇ ಇಲ್ಲಿ ಗೊತ್ತಾಗ್ತದೆ, ಹಾಗಾಗಿ ಅದನ್ನು ನಿಲ್ಲಿಸ್ತಾರೆ. ಇಲ್ಲಿಯ ಒಂದು ಪ್ರೊಸೀಡಿಂಗ್ಸ್ ಅನ್ನು, ವ್ಯವಹಾರಣೆಯನ್ನು ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಾದ್ರೆ ಅಲ್ಲಿ ನಾವು ಅಲ್ಲಿ ಇವರು ಹಿಂದೆಗೆದುಕೊಂಡು ಇಲ್ಲಿ ಅರ್ಜಿ ಸಲ್ಲಿಸಬೇಕು. ಓಕೆ, ಯಾವುದಾದ್ರೂ ಒಂದು ಕಡೆಯಲ್ಲಿ ಮಾತ್ರ ಅವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ ಅಂತ. ಇನ್ನು ಪಾಲನೆ ಪೋಷಣೆಗಾಗಿ ಒಂದು ಹಿರಿಯ ಯೋಗಕ್ಷೇಮ ಮತ್ತು ಈ ಬಗ್ಗೆ ನ್ಯಾಯಾಧಿಕರಣ ಅರ್ಜಿ ಸಲ್ಲಿಸಲು, ಒಂದು ವೇಳೆ ಹಿರಿಯ ವ್ಯಕ್ತಿ ಅಸಮರ್ಥನ ಆಗಿದ್ದಲ್ಲಿ ಯಾವ ರೀತಿ ಮುಂದುವರಿಯಬಹುದು ಅಂತ ಹೇಳಿ? ಒಂದು ವೇಳೆ ಅನಾರೋಗ್ಯ ಪೀಡಿತನಾಗಿ, ಇಲ್ಲಾದ್ರೆ ಅವಿದ್ಯಾವಂತನಾಗಿದ್ದಲ್ಲಿ, ನಾನು ಮೊದಲು ಹೇಳಿದಂತೆ ಯಾರಾದರೂ ಒಂದು ವ್ಯಕ್ತಿಯನ್ನು ಆ ಬಗ್ಗೆ ಸಂಪರ್ಕಿಸಿ ಅವನನ್ನು ಅಧಿಕೃತವಾಗಿ ನೇಮಿಸಿ ಇವರು ಅರ್ಜಿ ಸಲ್ಲಿಸ್ಬೋದು. ಇಲ್ಲದಿದ್ದಲ್ಲಿ ಯಾವುದಾದ್ರು ಸಂಸ್ಥೆಯ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆ ಸಂಸ್ಥೆ ಅಂದರೆ ನಾಮ ನಿರ್ದೇಶಿತಗೊಂಡ ಸಂಸ್ಥೆ, ಅಂದರೆ ಕಾನೂನು ಪ್ರಕಾರ ನೋಂದಾಯಿತಗೊಂಡಿರುವ ಸಂಸ್ಥೆಯಾಗಿರ್ಬೋದು. ಆ ಸಂಸ್ಥೆಯ ಮೂಲಕ ಇವರು ಅರ್ಜಿಯನ್ನು ಸಲ್ಲಿಸಿ ತಮ್ಮ ಪರಿಹಾರವನ್ನು ಪಡೆದುಕೊಳ್ಬೋದು. ಓಕೆ, ಆ ಸಂಸ್ಥೆ ಎಲ್ಲಿ ಇರ್ತದೆ ಸರ್? ಅದು ಸಂಸ್ಥೆಯನ್ನು ನಾವು ಇಲ್ಲಿ ನೋಡ್ಕೊಳ್ಬೇಕು, ಎಲ್ಲಿ ಇದ್ದಾರೆ ಅಂತ ಸಂಸ್ಥೆ ಎಲ್ಲಿ ಉಂಟಂತ ಗೌರ್ಮೆಂಟ್ ಕಚೇರಿಗೆ ಫೋನ್ ಮಾಡಿ ಕೇಳ್ಕೊಳ್ಕೊಂಡ್ರೆ ಅವರು ಹೇಳ್ತಾರೆ ಎಲ್ಲಿ ಯಾವ ಕಚೇರಿಯಲ್ಲಿ ಯಾವ ನಿಮಗೆ. ಅಲ್ಲಿ ಸಹಾಯವಾಣಿ ಇರ್ತದೆ, ಹಿರಿಯರ ಸಹಾಯವಾಣಿ ಇರ್ತದೆ, ಅವರಿಗೆ ಸಹಾಯವಾಣಿಗೆ ಫೋನ್ ಮಾಡಿದ ಕೂಡಲೇ ಅವ್ರು ಹೇಳ್ತಾರೆ, ಎಲ್ಲ ನಿಮಗೆ ಗೈಡ್ಲೈನ್ಸ್ ಅವರು ಕೊಡ್ತಾರೆ, ಮಾರ್ಗದರ್ಶನವನ್ನು ನೀಡ್ತಾರೆ. ಅದೇ ರೀತಿ ಮುಂದುವರಿಬೋದು. ಓಕೆ, ಈಗ ಒಂದು ವೇಳೆ ಯಾರೂ ಇಲ್ಲದ ಒಂದು ಸಮಯದಲ್ಲಿ, ಅಂದರೆ ಹಿರಿಯ ನಾಗರಿಕರಿಗೆ ಅವರ ಅಥವಾ ಪಾಲಕರ ಪರಿಸ್ಥಿತಿ ಆವಾಗ ಏನಾಗಿರ್ತದೆ, ಅವ್ರ ಜೊತೆ ಯಾರೂ ಇಲ್ಲ ಅಂತ? ಅಲ್ಲ, ಯಾರು ಇಲ್ಲದಿದ್ದರೆ ಅದಕ್ಕೆ ತುಂಬ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರ್ಕಾರ. ಕೆಲವು ಹೆಚ್ಚಿನವರಿಗೆ ಅದು ಗೊತ್ತಿರುವುದಿಲ್ಲ. ಹಿರಿಯ ನಾಗರಿಕರ ಸಹಾಯವಾಣಿ ಅಂತ ಇರ್ತದೆ, ಆ ಸಹಾಯವಾಣಿಗೆ ಕಾಲ್ ಮಾಡಿದರೆ ಅವರು ಫೋನ್ ಮಾಡಿದರೆ ನಿಮಗೆ ಎಲ್ಲ ಮಾರ್ಗದರ್ಶನವನ್ನು ನೀಡ್ತಾರೆ. ಒಂದು ವೇಳೆ ಯಾರೂ ಇಲ್ಲ, ನನ್ನನ್ನು ಯಾರು ನೋಡಿಕೊಳ್ಳುವರೇ ಇಲ್ಲ ಅಂತ ಹೇಳಿದರೆ, ಸರ್ಕಾರವೇ ರಚಿತ ಮಾಡಿರುವ ವೃದ್ಧಾಶ್ರಮಗಳಿರ್ತದೆ, ನಿರ್ಮಿಸಿರುವ ವೃದ್ಧಾಶ್ರಮಗಳಿರ್ತದೆ. ಆ ವೃದ್ಧಾಶ್ರಮದಲ್ಲಿ ಅವರನ್ನು ಹಾಕಿ, ಅದು ಅಂದರೆ 150 ಜನರಿಗಿಂತ ಜಾಸ್ತಿ, ಅಂದರೆ ಆ 150 ಜನರ ಒಳಗೆ ವೃದ್ಧರನ್ನು ನೋಡಿಕೊಳ್ಳುವ ವ್ಯವಸ್ಥೆ ಇರುವ ಒಂದು ವೃದ್ಧಾಶ್ರಮವನ್ನು ಮಾಡಬೇಕು, ಪ್ರತಿ ಜಿಲ್ಲೆಯಲ್ಲಿ ಮಾಡಬೇಕಂತ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ಇರುವ ವೃದ್ಧಾಶ್ರಮದಲ್ಲಿ
ಅವರು ಸೇರ್ಕೊಳ್ಬೋದು ಮತ್ತು ಅವರ ಲಾಲನೆ ಪಾಲನೆಯನ್ನು ಅಲ್ಲಿ ಸರ್ಕಾರ ಉಚಿತವಾಗಿ ಮಾಡ್ತದೆ. ಓಕೆ, ಅಲ್ಲಿ ಅವ್ರ ವೃದ್ಧಾಶ್ರಮದಲ್ಲಿ ಅವರ ವೃದ್ಧಾಶ್ರಮದಲ್ಲಿ ಅವರ ಪಾಲನೆಯನ್ನು ಸರ್ಕಾರವೇ ಮಾಡ್ತದೆ. ಹಾಗೆ ಸರ್, ನಾವೀಗ ಇತ್ತೀಚಿನಲ್ಲಿ ನಾವು ನೋಡ್ತಾ ಇದ್ದೇವೆ ಹೆಚ್ಚಿನ ಕಡೆ ಆಗ್ತಾ ಉಂಟು ಅಂದರೆ ಈಗ ತಂದೆ ತಾಯಿಯ ಯಾರು ಇರ್ತಾರೆ ಅವರ ಆಸ್ತಿಗಳನ್ನು ಮಕ್ಕಳು ಬರೆಸಿಕೊಂಡು ನೆಕ್ಸ್ಟ್ ಅವರನ್ನೇನೋ ನಿರ್ಗತಿಕರನ್ನಾಗಿ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ಕಾನೂನು ಏನು ಹೇಳ್ತದೆ ಅಂತ, ಹೆಚ್ಚಾಗಿ ಅವರನ್ನ ಮನೆಯಿಂದ ಹೊರಗಾಕಿರ್ಬೋದು ಇಲ್ಲ ಅಂತ ಹೇಳಿದ್ರೆ ವೃದ್ಧಾಶ್ರಮಕ್ಕೆ ಸೇರಿಸ್ಬೋದು, ಇಂಥ ಒಂದು ಘಟನೆಗಳೆಲ್ಲ ನಾವು ನಡೀತಾ ಉಂಟು, ನಾವು ನೋಡ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ಕಾನೂನು ಏನು ಹೇಳ್ತದೆ? ಖಂಡಿತವಾಗಿ ಈಗ ತುಂಬ ಜನರು ಸಂಪತ್ತಿನ ಬಗ್ಗೆ, ಹಿರಿಯರ ಆಸ್ತಿಯ ಬಗ್ಗೆ ಮಾತ್ರ ಒಂದು ದುರಾಲೋಚನೆ ಇಟ್ಕೊಂಡಿರ್ತಾರೆ. ಒಂದು ಸಲ ಅದನ್ನು ಅವರ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡ ಮೇಲೆ ಅವರನ್ನು ದೂರ ಮಾಡೋದು, ಇಲ್ಲಾದರೆ ಅವರನ್ನು ಸರಿಯಾಗಿ ನೋಡಿಕೊಳ್ಳದಿರೋದು, ಆ ಜಾಗವನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳುವ ತನಕ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ. ಈಗ ಮೂರ್ನಾಲ್ಕು ಮಕ್ಕಳಿದ್ದರೂ ಕೂಡ ಒಂದೆರಡು ಮಕ್ಕಳು ನೋಡೋದೇ ಇಲ್ಲ, ಜಾಗ ಪಡ್ಕೊಳ್ತಾರೆ, ವರ್ಗಾವಣೆ ಮಾಡಿಕೊಂಡಿರ್ತಾರೆ, ಮತ್ತು ಆ ತಂದೆ ತಾಯಿಯವರಿಗೆ ಎಂತ ಇರುವುದಿಲ್ಲ, ಅಲ್ಲಿ ಮನೆಯಲ್ಲಿ ಇರಲಿಕ್ಕೂ ಕೂಡ ಅವರಿಗೆ ಆಸ್ಪದವನ್ನು ನೀಡುವುದಿಲ್ಲ. ಅಂಥ ಸಮಯದಲ್ಲಿ ಹಿರಿಯ ನಾಗರಿಕರು ಈ ನ್ಯಾಯಾಧಿಕರಣಕ್ಕೆ ಸೆಕ್ಷನ್ 23 ಪ್ರಕಾರ ಅರ್ಜಿಯನ್ನು ಸಲ್ಲಿಸಿದರೆ ಆ ನ್ಯಾಯಾಧಿಕರಣವು ಅವರಿಗೆ ನೋಟಿಸನ್ನು ಮಾಡಿ ಅವರನ್ನು ಕರೆಸಿ ವಿಚಾರಣೆ ಮಾಡಿ ಅದರಲ್ಲಿ ಸತ್ಯ ವಿಷಯ ಕಂಡು ಬಂದಲ್ಲಿ ಆ ವರ್ಗಾವಣೆ ಗಂಡ ದಾಸ್ತಾವೇಜನ್ನು ಶೂನ್ಯ ಮಾಡುವ, ಅಂದರೆ ಅದನ್ನು ಅನೂರ್ಜಿತಗೊಳಿಸುವ ಹಕ್ಕನ್ನು ಹೊಂದಿರ್ತದೆ. ಅದನ್ನು ಅಧಿಕಾರ ಇರ್ತದೆ, ಆ ನ್ಯಾಯಾಧಿಕರಣಕ್ಕೆ ಅಧಿಕಾರ ಇರ್ತದೆ. ಈಗ ನ್ಯಾಯಾಲಯದಲ್ಲಿ ಹೋಗಿದರೆ ನೀವು ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗ್ತದೆ, ಮತ್ತು ಬೇರೆ ಎಲ್ಲ ಪ್ರೊಸೀಜರ್ಸ್ಗಳಿರ್ತದೆ. ಇದು ತುಂಬ ಸರಳವಾದ ಒಂದು ವಿಧಾನ ಹಿರಿಯ ನಾಗರಿಕರಿಗೆ, ಅಂದರೆ ಇವರಿಗೆ ಗೊತ್ತಿರುವುದಿಲ್ಲ, ಇವರಿಗೆ ಏನೋ ಹುಷಾರಿಲ್ಲ ಅಂತೇಳಿ ಕರ್ಕೊಂಡೋಗಿರ್ತಾರೆ, ಅಲ್ಲಿ ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಕೊಂಡಿರ್ತಾರೆ ಜಾಗವನ್ನು. ಅದು ಕೆಲವರು ಅವಿದ್ಯಾವಂತರಿರ್ತಾರೆ, ತುಂಬ ಬೆಲೆ ಬಾಳೋ ಜಾಗ ಇರ್ತದೆ, ಮನೆ ಇರ್ತದೆ, ಮನೆಯಲ್ಲಿ ಅವರು ಅಲ್ಲಿ ಇರ್ತಾರೆ. ಮನೆಯ ಈಗ ಒಂದು ಉದಾಹರಣೆಗೆ ಅಂದರೆ ಒಂದು ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಹೇಗೆಂದರೆ ಹೆಂಗಸು ಅವರಿಗೆ ಕಣ್ಣು ಕಾಣೋದಿಲ್ಲ, ಸರಿಯಾಗಿ ಕಣ್ಣು ಕಾಣೋದಿಲ್ಲ. ಅವರನ್ನು ಹೇಳಿದರು ನೀವು ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ತುಂಬ ಬೆಲೆ ಬಾಳುವ ಆಸ್ತಿ ಇತ್ತು ಅವರ ಹತ್ರ. ಅವರನ್ನು ಕರ್ಕೊಂಡೋಗಿದ್ದಾರೆ, ಅಲ್ಲಿ ಕರ್ಕೊಂಡೋಗಿ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಕರ್ಕೊಂಡೋಗಿದ್ದಾರೆ, ಅಲ್ಲಿ ಕಣ್ಣು ಟೆಸ್ಟ್ ಮಾಡಬೇಕಂದ್ರೆ ಫೋಟೋ ತೆಗಿತಾರಲ್ಲ, ಅವರು ಎಣಿಸಿದ್ರು ಕಣ್ಣು ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ, ಕಣ್ಣು ಟೆಸ್ಟ್ ಮಾಡ್ತಾರೆ ಅಂತೇಳಿ ವಿಲ್ ಮಾಡಿಕೊಂಡು ಮತ್ತು ಅವರು ತೀರಿ ಹೋದ್ಮೇಲೆ ವಿಲ್ ಮಾಡಿಕೊಂಡಿಲ್ಲ, ಅವರ ವರ್ಗಾವಣೆ ಮಾಡ್ಕೊಂಡಿದ್ದಾರೆ, ಡೈರೆಕ್ಟಾಗಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅವರ ಹೆಸರಿಗೆ. ಯಾರು ಅವರು ಕರ್ಕೊಂಡೋಗಿದ್ದಾರೆ ಅವರ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ, ಮತ್ತು ಅವರು ನಿರ್ಗತಿಕರನ್ನಾಗಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ನ್ಯಾಯಾಧಿಕರಣಕ್ಕೆ ಅರ್ಜಿ ಸಲ್ಲಿಸಿ ಆ ನಾವು ಸಲ್ಲಿಸಿದ ಅರ್ಜಿಯಲ್ಲಿ ಸತ್ಯ ವಿಷಯ ಕಂಡು ಬಂದರೆ ಖಂಡಿತವಾಗಿ ನ್ಯಾಯಾಧಿಕರಣವು ಆ ದಾಸ್ತಾವೇಜನ್ನು ರದ್ದು ಮಾಡಿಸ್ತದೆ, ಮತ್ತು ಪುನಃ ಅವರ ಹೆಸರಿಗೆ ಮಾಡ್ತದೆ, ಪುನಃ ಅವರ ಹೆಸರಿಗೆ ಮಾಡಿ ಆ ಮರುಸ್ಥಾಪಿಸುತ್ತದೆ, ಆ ಜಾಗದ ಹಕ್ಕನ್ನು ಅವರಿಗೆ ಅವರ ಹೆಸರಿಗೆ ಮಾಡಿ ಮರುಸ್ಥಾಪಿಸ್ತದೆ. ಓಕೆ, ಇಂಥ ಈ ಕೆಲವರು ಅಂದ್ರೆ ಅವಿದ್ಯಾವಂತರಾಗಿರ್ತದೆ, ಅವ್ರು ಯಾರ್ತಾರೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ ತಮ್ಮ ಮಕ್ಕಳು ಈ ರೀತಿಯಲ್ಲಿ ಮಾಡ್ತಾರೆ ಅಂತ. ಅಂತ ಒಂದು ಸಂದರ್ಭದಲ್ಲಿ ಅವರ ಸಂಬಂಧಿಕರಾಗಿರ್ಬೋದು ಅಥವಾ ಅವರ ಪರಿಚಯದವರು ಯಾರು ಆಗಿರ್ಬೋದು ಅವರ ಪರವಾಗಿ ನಿಲ್ಬಹುದಾ ಅಂತ? ಅವರ ಪರವಾಗಿ ನಿಲ್ಬಹುದು. ಈಗ ಯಾರು ಗೊತ್ತಿಲ್ಲದಿದ್ದರೆ, ಗೊತ್ತಿಲ್ಲದೆ ಮಾಡಿದ್ದಿದ್ದರೆ, ಮತ್ತು ಅವರನ್ನು ನಿರ್ಗತಿಕರನ್ನಾಗಿ ಮಾಡಿದರೆ, ಅವರನ್ನು ನೋಡುವುದಿಲ್ಲ, ಅವರ ಲಾಲನ ಪಾಲನೆಯನ್ನು ಮಾಡುವುದಿಲ್ಲ, ಅವರ ಔಷಧೋಪಚಾರಗಳನ್ನು ನೋಡಿಕೊಳ್ಳುವುದಿಲ್ಲ, ಬೇರೆ ಒಂದು ಚುಚ್ಚೀಕರಿಸಿ ಹೀಗಾಳಿಸಿ ಇರುವಾಗಿರ್ತದೆ ಮನೆಯಲ್ಲಿ. ಅಂಥ ಸಮಯದಲ್ಲಿ ಯಾರಾದರೂ ಅವರು ತನಗೆ ಬೇಕಾದವರ ಹತ್ರ ಹೇಳಿಕೊಂಡು ನ್ಯಾಯಾಧಿಕರಣಕ್ಕೆ ಅರ್ಜಿ ಸಲ್ಲಿಸ್ಬೋದು, ಇಲ್ಲದೆ ಹಿರಿಯ ಸಹಾಯವಾಣಿಗೆ ಕರೆ ಮಾಡಿದರೆ ಅವರು ಕೂಡ ಮಾರ್ಗದರ್ಶನವನ್ನು ನೀಡಿ ಅದಕ್ಕೆ ಬೇಕಾದ ಪರಿಹಾರವನ್ನು ಆಗುವಾಗೆ ಮಾಡ್ತಾರೆ. ಮತ್ತು ಇಲ್ಲಿ ಮುಖ್ಯವಾದ ವಿಷಯ ಅಂದರೆ ಮಾಡಿಕೊಂಡ ಆ ದಾಸ್ತಾವೇಜನ್ನು ಅದನ್ನು ಶೂನ್ಯಪಡಿಸುವ, ಅನೂರ್ಜಿತಗೊಳಿಸುವ ಅಧಿಕಾರವನ್ನು ನ್ಯಾಯಾಧಿಕರಣ ಹೊಂದಿದೆ. ಆದ್ದರಿಂದ ಯಾರಾದರೂ ಹಾಗೆ ಮಾಡಿಕೊಂಡಿದ್ದರೆ, ಅರ್ಜಿಯನ್ನು ಹಾಕಿದರೆ ಅದು ತನ್ನಿಂದ ತಾನಿಗೆ ಶೂನ್ಯಗೊಳ್ಳುತ್ತದೆ. ಯಾವುದು ದಾಸ್ತಾವೇಜು ಮಾಡಿಕೊಂಡಿದ್ದಾರೆ, ಎಷ್ಟೇ ಬೆಲೆ ಬಾಳುವ ಆಸ್ತಿ ಇರಲಿ, ಎಷ್ಟು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿರಲಿ, ಅದಕ್ಕೆ ಅದು ಅನೂರ್ಜಿತಗೊಳಿಸ್ತದೆ. ಓಕೆ, ಈಗ ಹಾಗೆ ಸರ್, ಕಾನೂನಿನಲ್ಲಿ ಈಗ ಇವರ ಪರವಾಗಿ ನಿಲ್ಲಿಕ್ಕೆ ಅವಕಾಶ ಇದೆ ಅಂತ? ಖಂಡಿತವಾಗಿ ಇದೆ. ಅವರ ಸಂಬಂಧಿಕರೇ ಆಗಬೇಕಂತೂ ಇಲ್ಲ, ಬೇರೆ ಯಾರಾದರೂ ಕೂಡ ಬೇರೆ ಯಾರನ್ನು ಕೂಡ ಸಂಪರ್ಕಿಸಿಕೊಂಡು ಅವರು ಅದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಇವರದ್ದು ಸಪೋರ್ಟ್ ಇರಬೇಕಾಗ್ತದೆ, ಏನು ಬೇರೆಯವರು ಆಗಿರ್ಬೋದು ಅರ್ಜಿದಾರರು ಆಗಿರ್ಬೋದು. ಅಂದ್ರೆ ಅರ್ಜಿ ಬರೀಲಿಕ್ಕೂ ಕೂಡ ಗೊತ್ತಿರೋದಿಲ್ಲ, ಅವಿದ್ಯಾವಂತರು ಇರ್ತಾರೆ, ಏನಂತವೇ ಗೊತ್ತಿರೋದಿಲ್ಲ ಅವರಿಗೆ, ಅಂದ್ರೆ ಚೇಂಜ್ ಆದ ಆಸ್ತಿ ಪಾಸ್ತಿ ಚೇಂಜ್ ಆದದ್ದು ಕೂಡ ಗೊತ್ತಿರೋದಿಲ್ಲ. ಅವರನ್ನು ಹೊರಗೆ ಹಾಕುವಾಗಲೇ ಗೊತ್ತಾಗೋದು, ನೋಡದೆ ಇರುವಾಗ ಯಾರಾದರೂ ಹೇಳಿದರೆ ಮಾತ್ರ ಗೊತ್ತಾಗೋದು. ಆಗ ಒಂದು ಸಮಾಜ ಕಲ್ಯಾಣ ಮೇಂಟೆನೆನ್ಸ್ ಆಫೀಸರ್ ಅಂತ ಇರ್ತಾರೆ, ಸಮಾಜ ಕಲ್ಯಾಣ ಅಧಿಕಾರಿ ಅಂತ, ಅವರಿಗಿಂತ ಅವರ ದರ್ಜೆಗಿಂತ ಕಡಿಮೆ ಇರದ ಒಬ್ಬ ಅಧಿಕಾರಿಯನ್ನು ಮೇಂಟೆನೆನ್ಸ್ ಆಫೀಸರ್ ಅಂತ ಮಾಡ್ತಾರೆ ಸರ್ಕಾರ. ಅವರ ಥ್ರೂ ಕೂಡ ಅವರು ಅವರ ಪರವಾಗಿ ಹೋಗ್ಬೋದು, ಅವರನ್ನು ಸಂಪರ್ಕಿಸಿ ಅವರ ಪರವಾಗಿ ಕೂಡ ಅರ್ಜಿಯನ್ನು ಸಲ್ಲಿಸಿ ತನಗೆ ಬೇಕಾದ ಪರಿಹಾರವನ್ನು ಪಡ್ಕೊಳ್ಬೋದು ನ್ಯಾಯಾಧಿಕರಣದಲ್ಲಿ. ಈಗ ಸರ್, ಈಗ ತಂದೆ ತಾಯಿಗೆ ಕೆಲವರು ಚಿತ್ರಹಿಂಸೆಯನ್ನು ಕೊಡ್ತಾರೆ, ತೊಂದರೆಯನ್ನು ಕೊಡ್ತಾರೆ, ಸೊ ಅವರಿಗೆ ಏನು ಶಿಕ್ಷೆ ಕೊಡ್ತಾರೆ ಕಾನೂನಿನಲ್ಲಿ? ಅಲ್ಲ, ಇಲ್ಲಿ ಈ ಕಾಯ್ದೆ ಪ್ರಕಾರ ನಿಮಗೆ
ಸ್ವಲ್ಪ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಹೊರಗಡೆ ಹಾಕಿರ್ಬಹುದು, ತ್ಯಜಿಸಬಹುದು, ಹೊರಗಡೆ ಹಾಕಿರ್ಬಹುದು, ತೊಂದರೆ ಕೊಡಬಹುದು. ಆವಾಗ ಅವರಿಗೆ ಆವಾಗ ಈ ಕಾಯ್ದೆ ಪ್ರಕಾರ 5,000 ರೂಪಾಯಿ ಅಷ್ಟು ಜುಲ್ಮಾನೆ ಮತ್ತು 3 ತಿಂಗಳು ಅವರಿಗೆ ಜೈಲು ವಾಸವನ್ನು ನೀಡಲಿಕ್ಕೆ ಅವರಿಗೆ ಅಧಿಕಾರ ಇರ್ತದೆ ನ್ಯಾಯಾಧಿಕರಣಕ್ಕೆ. ಅದೇ ರೀತಿ ಅವರು IPC ಸೆಕ್ಷನ್ ಪ್ರಕಾರ ಕೂಡ ಕೇಸ್ ಮಾಡ್ಬೋದು, ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಮಾಡಿ ಅವರ ವಿರುದ್ಧ ಇದು ಮಾಡ್ಬೋದು, ಅವರ ಆ್ಯಕ್ಷನ್ ತಗೊಳ್ಬೋದು, ಕಾನೂನು ಕ್ರಮವನ್ನು ಜರುಗಿಸ್ಬೋದು, ನ್ಯಾಯಾಲಯದಲ್ಲಿ ಜರುಗಿಸ್ಬೋದು, ಕಾನೂನು ಕ್ರಮ ಜರುಗಿಸ್ಬೋದು. ಅದಕ್ಕೆ ಅದಕ್ಕಾಗಿ ಕಾನೂನು ಉಚಿತ ಕಾನೂನು ಸೇವಾ ಕೇಂದ್ರಗಳಿವೆ, ಅವುಗಳಿಗೆ ಫೋನ್ ಮಾಡಿ ಹೇಳಿದರೆ ಅವರು ಖಂಡಿತವಾಗಿ ಹೆಲ್ಪ್ ಮಾಡಲಿಕ್ಕೆ ಇದ್ದಾರೆ. ಅದರಲ್ಲಿ ಅದಕ್ಕೆ ಬೇಕಾದ ಲಾಯರ್ಸ್ಗಳಿರ್ತಾರೆ, ವಕೀಲರುಗಳಿರ್ತಾರೆ, ಅವರು ಖಂಡಿತವಾಗಿ ಸಹಾಯ ಮಾಡ್ತಾರೆ. ಅಂದರೆ ಮಾಹಿತಿ ಗೊತ್ತಿರುವುದಿಲ್ಲ, ಮಾಹಿತಿ ಗೊತ್ತಾದ ಕೂಡಲೇ ಅದನ್ನು ಯೂಸ್ ಮಾಡಿ ಉಪಯೋಗಿಸ್ಕೊಳ್ಬೋದು. ಈಗ ಒಂದು ವೇಳೆ ಈಗ 3 ಮಕ್ಕಳು ಇರ್ತಾರೆ, ಈಗ ಅವರಿಗೆ 3 ಮಕ್ಕಳ ಮೇಲೂ ಕೂಡ ಕೇಸನ್ನ ಹಾಕ್ಬಹುದು, 3 ಮಕ್ಕಳನ್ನು ಕೂಡ ಜೈಲಿಗೆ ಹಾಕುವಂತಹ ಒಂದು ಕಾನೂನು ಇರ್ತದೆ ಅವರಿಗೆ. ಸೊ ಹಾಗೆ ಇನ್ನು ಹಿರಿಯ ನಾಗರಿಕರ ಏನು ವೃದ್ಧೋಪಚಾರಕ್ಕಾಗಿ ಸರ್ಕಾರ ಯಾವ ರೀತಿಯ ಒಂದು ವ್ಯವಸ್ಥೆ ಮಾಡಿದೆ ಅಂತ? ಈಗ ವೃದ್ಧೋಪಚಾರಕ್ಕಾಗಿ ವೃದ್ಧಾಶ್ರಮಗಳನ್ನು ಮಾಡಬೇಕಂತ ಸರ್ಕಾರ ನಿರ್ದೇಶನ ಮಾಡಿದೆ. ಪ್ರತಿ ಜಿಲ್ಲೆಯಲ್ಲಿ ಒಂದು ವೃದ್ಧಾಶ್ರಮವನ್ನು ಮಾಡಿ ಅಲ್ಲಿ 150 ಜನರಿಗಿಂತ ಕಮ್ಮಿ, ಅಷ್ಟು ಹೆಚ್ಚಿಗಿಂತ 150 ಜನದ ಒಳಗೆ ಮಿತಿಯಲ್ಲಿ ಅವರನ್ನು ಲಾಲನೆ ಪಾಲನೆ ಪೋಷಣೆ ಮಾಡಲಿಕ್ಕಾಗಿ ಬೇಕಾದ ವ್ಯವಸ್ಥೆಗಳನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಓಕೆ. ಈಗ ಒಬ್ಬ ಒಂದು ಮಕ್ಕಳಾಗಿರ್ಬೋದು, ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ, ಮತ್ತೆ ಅವರಿಗೆ ಅನಿಸ್ತದೆ ಓಕೆ ನಾನು ತಾನು ಮಾಡಿರೋದು ತಪ್ಪು ಅಂತ ಅರಿವು ಬರ್ತದೆ. ಸೊ ಅವರನ್ನು ಮತ್ತೆ ಪುನಃ ಅವರು ತಮ್ಮ ಬಳಿಗೆ ಕರ್ಕೊಂಡು ಬರ್ಬೋದು. ಅದು ಅದು ಅವರದ್ದು ಮೊರಾಲಿಟಿ, ಅಂದರೆ ಅವರಿಗೆ ಅವರಿಗೆ ಅವರ ಮನಸ್ಸಲ್ಲಿ ಆತ್ಮಸಾಕ್ಷಿ ಹೇಳ್ತದೆ ಅದು ಹೀಗೆ ಮಾಡಬಾರ್ದಿತ್ತು, ನಾನು ತಪ್ಪಾಯಿತು ಹಾಗೆ ಅಂತೇಳಿ ಕರ್ಕೊಂಡು ಬಂದು ಒಳ್ಳೆಯ ರೀತಿಯಲ್ಲಿ ನೋಡಿದರೆ ಹಿರಿಯ ನಾಗರಿಕರಿಗೂ ಒಳ್ಳೆಯದು. ಹಿರಿಯ ನಾಗರಿಕ ಕಾಯ್ದೆ ಉದ್ದೇಶವೇ ಇದು. ಹಿರಿಯ ನಾಗರಿಕ ಅಂದರೆ ಎಲ್ಲರಿಗೂ ತೊಂದರೆ ಮಾಡಬೇಕು, ಮಕ್ಕಳಿಗೆ ತೊಂದರೆ ಮಾಡಬೇಕು, ಅವರ ಮಧ್ಯೆ ಗ್ಯಾಪ್ ಕೊಡಬೇಕು ಅಂತೇಳಿ ಮಾಡಿದ್ದಲ್ಲ ಇದು. ಅವರನ್ನು ಒಂದು ಮಾಡಬೇಕು, ನಮ್ಮ ಜವಾಬ್ದಾರಿಗಳನ್ನು ನೆನಪಿಸಿಕೊಳ್ಳೋದಕ್ಕೋಸ್ಕರ ಈ ಕಾಯ್ದೆಯನ್ನು ಮಾಡಿದ್ದಾರೆ ಸರ್ಕಾರ. ನಿಜವಾಗಿ ಆದರೆ ಇದು ಸಮಾಜದಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕಾದ ಕರ್ತವ್ಯಗಳು ಮತ್ತು ಮಾಡಬೇಕಾದ ಧರ್ಮ ಇದು. ಅಂಥದ್ದನ್ನು ಈ ಕಾನೂನು ನಮಗೆ ನೆನಪು ಮಾಡ್ತದೆ, ಮಾಡದಿದ್ದರೆ ಹೀಗೆ ಆಗ್ತದೆ ನೀವು ಮಾಡು ಅಂತೇಳಿ ಅಷ್ಟೇ. ಓಕೆ. ಈ ಕಾನೂನಿನ ಬಗ್ಗೆ ಸರ್ ನಾವು ಜನರಿಗೆ ಈಗ ನಾವು ಕಾರ್ಯಕ್ರಮ ಮಾಡ್ತಾ ಇರುವಂತ ಉದ್ದೇಶವೂ ಕೂಡ ಅದೇ, ಅಂದ್ರೆ ಅರಿವು ಮೂಡಿಸಬಹುದು ಅಂತ ಹೇಳಿ. ಇನ್ನು ಬೇರೆ ಯಾವ ರೀತಿಯಲ್ಲಿ ಸರ್ ಈ ಕಾನೂನಿನ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸಬಹುದು? ಈಗ ಸರ್ಕಾರದ ಮಟ್ಟದಲ್ಲಿ ಈಗ ಬೇರೆ ಬೇರೆ ಮೀಡಿಯಾದಲ್ಲಿ, ನ್ಯೂಸ್ ಪೇಪರಲ್ಲಿ, ಆಕಾಶವಾಣಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅದನ್ನು ಮಾಹಿತಿಯನ್ನು ತಿಳ್ಕೊಳ್ಬೇಕು ನಾವು. ಮತ್ತು ಬೇರೆ ಬೇರೆ ಕಾನೂನು ಮಾಹಿತಿ ಶಿಬಿರ ಅಂತ ಇರ್ತದೆ, ಅಲ್ಲಿ ಈ ಮಾಹಿತಿ ಕೊಡ್ತಾರೆ. ಮತ್ತು ಸರ್ಕಾರದಿಂದ ನೇಮಿಸಲ್ಪಟ್ಟ ಕೆಲವೊಂದು ಪ್ರಾಧಿಕಾರಗಳು ಇರ್ತವೆ, ಅವುಗಳು ಎಲ್ಲರೂ ಕೂಡ ಈ ಮಾಹಿತಿಯನ್ನು ಆದಷ್ಟು ಎಲ್ಲಿ ಜನರಿಗೆ ತಲುಪಿಸಲಿಕ್ಕೆ ಆಗ್ತದೆ ಆ ರೀತಿ ಅದನ್ನು ತಲುಪಿಸಲಿಕ್ಕೆ ನೋಡ್ತಾರೆ. ಓಕೆ. ಹಾಗೆ ಸರ್, ಈ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಇರುವ ಕಾಯ್ದೆ ಅಂಶಗಳನ್ನು ಹೇಗೆ ಅರಿವು ಮೂಡಿಸ್ತೀರಾ ಅನ್ನುವಂಥ, ಸೊ ಈಗ ನಾನು ಕೇಳಿದ್ದೆ ಈ ರೀತಿಯಲ್ಲಿ ಆಗಿ ಅವರಿಗೆ ಅರಿವನ್ನು ಮೂಡಿಸಿ, ಈ ರೀತಿಯ ಮೀಡಿಯಾದ ಮೂಲಕ ಇಲ್ಲದ್ರೆ ನ್ಯೂಸ್ ಡೈಲಿಯ ಮೂಲಕ, ದಿನಪತ್ರಿಕೆಗಳ ಮೂಲಕ, ಮತ್ತು ರೇಡಿಯೋ ಮೂಲಕ ತುಂಬ ಇಫೆಕ್ಟಿವ್ ಆಗಿರ್ತದೆ. ಮತ್ತು TV ಮೂಲಕ ಹೇಳಿದ ತುಂಬ ಎಫೆಕ್ಟಿವ್ ಆಗಿರ್ತದೆ, ಗೊತ್ತಿರ್ತದೆ ಇಂಥ ವಿಷಯವನ್ನು. ಓದಿಕೊಳ್ಳಿಕ್ಕೆ ಬಾರದಿದ್ದರೂ ಕೂಡ ಕೇಳಿಕೊಂಡು ವಿಷಯ ಗೊತ್ತಿರ್ತದೆ, ಹೀಗೆ ವಿಷಯ ಅಂತೇಳಿ. ನಮ್ಮ ಬಳಿ ಕೂಡ ತುಂಬ ಜನ ಬರ್ತಾರೆ, ಅದು ಹೀಗೆ ಜಾಗ ನಾನು ಕೊಟ್ಟಿದ್ದು, ಹೀಗೆ ತುಂಬ ಜನ ನಮ್ಮ ಕ್ಲೈಂಟ್ಸ್ ಬರ್ತಾರೆ, ಜಾಗ ಕೊಟ್ಟದ್ದು ನನಗೆ ಗೊತ್ತೇ ಇರಲಿಲ್ಲ, ಅದನ್ನು ಹೀಗೆ ಮಾಡ್ಬೋದಂತಲ್ಲ. ಹೀಗೆ ತುಂಬ ಜನ ಅರಿವು ಬಂದಿದೆ, ಅಂದರೆ ಕಾನೂನು ಅರಿವು ಅಂದರೆ ಆ ಸಂಸ್ಥೆಯು ಕೂಡ ತುಂಬ ಸದೃಢವಾಗಿದೆ. ಈಗ ತುಂಬ ಕಡೆ ಕಾನೂನು ಅರಿವನ್ನು ಮೂಡಿಸುವುದರಿಂದ ಜನರಿಗೆ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗ ಆ ಮಾಹಿತಿ ಬಂದರೆ ಮಾತ್ರ, ಕಾನೂನಿನ ಮಾಹಿತಿ ಬಂದರೆ ಮಾತ್ರ, ಅರಿವು ಬಂದರೆ ಮಾತ್ರ ಇಂಥ ಒಂದೆಲ್ಲ ಅರ್ಜಿಯನ್ನು ಹಾಕೊಳ್ಬೋದು ಮತ್ತು ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಓಕೆ ಸರ್. ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಇಂಥ ಒಂದು ಕೇಸಸ್, ಎಷ್ಟು ಕೇಸಸ್ಗಳನ್ನು ನೀವು ನೋಡಿದ್ದೀರಾ ಸರ್, ಹ್ಯಾಂಡಲ್ ಮಾಡಿದ್ದೀರಾ? ನಾನು ತುಂಬ ಕೇಸನ್ನು ಮಾಡಿದ್ದೀನಿ. ಅದರಲ್ಲಿ ಅಂದರೆ ನಮಗೆ ಪರ್ಸನಲ್ ಆಗಿ ಹೋಗಲಿಕ್ಕೆ ಇರುವುದಿಲ್ಲ, ನಾನು ಅವರಿಗೆ ಗೈಡೆನ್ಸ್ ಕೊಟ್ಟಿದ್ದೇನೆ, ಹೇಗೆ ಸಹಾಯವನ್ನು ಮಾಡಿದ್ದೇನೆ, ಕಾನೂನು ಪ್ರಕಾರ ಹೇಗೆ ಹೋಗಬೇಕು. ಮತ್ತು ಕೆಲವೊಮ್ಮೆ ತಪ್ಪು ಅಭಿಪ್ರಾಯವನ್ನು ನೀಡಿ ಕೂಡ ಮೋಸ ಮಾಡುವವರು ಇರ್ತಾರೆ. ಅಂದರೆ ನ್ಯಾಯಾಧಿಕರಣಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ, ಹಿರಿಯ ನಾಗರಿಕರ ಹೆಸರಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಬೇರೆ ಯಾವುದೋ ಮಕ್ಕಳು, ಇನ್ನೊಬ್ಬ ಮಗನಿಗೆ ಇಲ್ಲದ್ರೆ ಮಗಳಿಗೆ ತೊಂದರೆಯನ್ನು ಮಾಡುವವರಿದ್ದಾರೆ, ಸಂಬಂಧಿಕರ ತೊಂದರೆಯನ್ನು ಮಾಡುವವರಿದ್ದಾರೆ, ಅಂದರೆ ಹಣವನ್ನು ತಗೊಂಡು ನಂತರ ಮೋಸವನ್ನು ಮಾಡಿರುತ್ತಿರುತ್ತದೆ. ಆಗ ಆ ರೀತಿ ಇರುವಾಗ ಅಲ್ಲಿ ನಾವು ಕೊಟ್ಟ ಎಕ್ಸ್ಪ್ಲನೇಷನನ್ನು, ವಿಚಾರಣೆಯನ್ನು ನೋಡಿಕೊಂಡು ನ್ಯಾಯಾಧಿಕರಣವು ನಮಗೆ ಆದೇಶವನ್ನು ನೀಡ್ತದೆ, ಇದು ತಪ್ಪಾಗಿರ್ತದೆ, ಇದು ತಪ್ಪು ಗ್ರಹಿಕೆಯಿಂದ ಮಾಡಿದ್ದು ಅಂತೇಳಿ ಅರ್ಜಿಯನ್ನು ತಿರಸ್ಕರಿಸುವುದು ಕೂಡ ಉಂಟು, ಪುರಸ್ಕರಿಸುವುದು ಉಂಟು. ಹಾಗೆ
ಹಾಗೆ ಸರ್, ಈ ನ್ಯಾಯಾಧಿಕರಣವು ಕೇವಲ ಅಂದರೆ ನಾವೀಗ ಅರ್ಜಿ ಹಾಕ್ತಾರೆ ಅಂತ ಹೇಳಿದ್ರಲ್ಲ ಸರ್, ನ್ಯಾಯಾಧಿಕರಣಕ್ಕೆ ಅವರೀಗ ತಂದೆ ಅಥವಾ ತಂದೆ ತಾಯಿ ಆಗಿರ್ಬೋದು, ಸಂಬಂಧಿಕರು ಯಾರು ಆಗಿರ್ಬೋದು, ಅವ್ರನ್ನ ಒಂದು ಮಾಡಲಿಕ್ಕೆ ಪ್ರಯತ್ನ ಪಡ್ತದ ಅಂತ ನ್ಯಾಯಾಧಿಕ? ಖಂಡಿತ ಒಂದು ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ. ಮೊದಲ ಉದ್ದೇಶವೇ ಅದು, ಒಂದು ಮಾಡಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ಅವರು ಒಳ್ಳೆ ಒಂದು ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇರುವ ಹಾಗೆ ಮಾಡಬೇಕಂತೇಳಿ ತುಂಬ ಪ್ರಯತ್ನ ಪಡ್ತದೆ. ನ್ಯಾಯಾಧಿಕರಣ ಉದ್ದೇಶವೇ ಬೇರೆ ಬೇರೆ ಮಾಡೋ ಉದ್ದೇಶ ಅಲ್ಲ, ಒಟ್ಟು ಮಾಡಿ ಅವರು ಒಳ್ಳೆಯ ರೀತಿಯಲ್ಲಿ ಅವರ ಲಾಲನ ಪಾಲನೆಯನ್ನು ಜವಾಬ್ದಾರಿ ಅವ್ರ ಡಿಗ್ನಿಟಿಯಲ್ಲಿ ತಮ್ಮ ಜೀವನವನ್ನು ಮಾಡ್ಕೊಳ್ಬೇಕಂತೇಳಿ ಒಂದು ಉದ್ದೇಶದಿಂದ ಈ ಕಾಯ್ದೆ ರಚಿತವಾಗಿದೆ. ಹಾಗಾಗಿ ಆ ಸಂಧಾನಾಧಿಕಾರಿಯವರಿಗೆ ಅದು ಹೋದ ಕೂಡಲೇ, ಆ ಪ್ರಕರಣ ಸೆಕ್ಷನ್ 5 ಪ್ರಕಾರ ಯಾವುದು ಕೂಡ ಅರ್ಜಿ ಸಲ್ಲಿಸಿದ ಕೂಡಲೇ ಆ ಪ್ರಕರಣವನ್ನು ಕೂಡಲೇ ಸಂಧಾನಾಧಿಕಾರಿಗೆ ಕಳಿಸ್ತದೆ. ಸಂಧಾನಾಧಿಕಾರಿ ಅವರು ಕರೆದು ಅವರನ್ನು ಫ್ರೆಂಡ್ಲಿ ಟಾಕ್ ಒಳ್ಳೆಯ ಮಾಡಿ ಕೂತ್ಕೊಳ್ಳಿಸಿ ಅವರನ್ನು ಮಾತಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಮುಗಿಯುವ ಹಾಗೆ ನೋಡ್ಕೊಳ್ತಾರೆ. ಒಂದು ವೇಳೆ ಆಗುವುದೇ ಇಲ್ಲ, ಅಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು ಉಂಟು ಅಂತ ಹೇಳಿದರೆ, ಮತ್ತು ಪರ್ಸನಲ್ ಆಗಿ ಉಂಟಾ ವೈಯಕ್ತಿಕವಾಗಿ, ಇಲ್ಲದ್ರೆ ಅವನನ್ನು ಯಾರನ್ನು ಆ ಮಗನನ್ನು ಇಲ್ಲದ ಸಂಬಂಧಿಕನನ್ನು ಸಿಲುಕಿಸುವ ಸಲುವಾಗಿ ಅರ್ಜಿಯನ್ನು ಹಾಕಿದ್ದಾರ, ಅಥವಾ ನಿಜವಾಗಿಯೂ ಹಿರಿಯ ನಾಗರಿಕನ ತೊಂದರೆ ಆಗಿದ, ಅದನ್ನೆಲ್ಲ ನೋಡಿಕೊಂಡು ಆ ಬಗ್ಗೆ ಅವರ ನಿರ್ಣಯವನ್ನು ನ್ಯಾಯಾಧಿಕರಣಕ್ಕೆ ಕಳಿಸ್ತಾರೆ. ಮತ್ತೆ ನ್ಯಾಯಾಧಿಕರಣ ಅವರನ್ನು ಪುನಃ ಅವರನ್ನು ಕರೆಸಿ ಅವರ ಸಾಕ್ಷ್ಯವನ್ನೆಲ್ಲ ಪಡೆದು, ಅಂದರೆ ಸಿವಿಲ್ ನ್ಯಾಯಾಲಯದಲ್ಲಿ ಯಾವ ರೀತಿ ಸಾಕ್ಷ್ಯವನ್ನೆಲ್ಲ ಪಡೀತಾರೆ ಅದೇ ರೀತಿ ಸಾಕ್ಷ್ಯವನ್ನು ಪಡೆದುಕೊಂಡು ಆದೇಶವನ್ನು ಮಾಡ್ತದೆ. ಓಕೆ, ಒಂದು ವೇಳೆ ಹಿರಿಯ ನಾಗರಿಕರು ಸರ್ ಸುಳ್ಳು ಹೇಳಿ ಅರ್ಜಿಯನ್ನು ಹಾಕಿದ್ರೆ ಅವರಿಗೆ ಶಿಕ್ಷೆ ಇರ್ತದ ಅರ್ಜಿದಾರರಿಗೆ? ಅದೇ ಹಿರಿಯ ನಾಗರಿಕರು, ಅದು ಹಿರಿಯ ನಾಗರಿಕ ಆದ ಆ ರೀತಿ ಇದ್ರೆ ಆ ಅರ್ಜಿಯನ್ನು ತಿರಸ್ಕರಿಸ್ತಾರೆ. ಶಿಕ್ಷೆಯಂದು ಈ ಕಾಯ್ದೆಯಲ್ಲಿ ಯಾವುದೋ ಶಿಕ್ಷೆಯನ್ನು ಹೇಳಿಲ್ಲ, ಆದ್ರೆ ಆ ಅರ್ಜಿಯನ್ನು ತಿರಸ್ಕರಿಸುತ್ತಾರೆ. ಓಕೆ, ಹಾಗೆ ಸರ್, ಈ ನ್ಯಾಯಾಧಿಕರಣದಿಂದ ಆದೇಶ ಒಂದು ಎಷ್ಟರ ಮಟ್ಟಿಗೆ ಸಿಂಧುವಾಗಿರ್ತದೆ ಅಂತ ಅಂದ್ರೆ ವ್ಯಾಲಿಡಿಟಿ? ಇದು ಹೌದು ವ್ಯಾಲಿಡಿಟಿ, ಇದು ಖಂಡಿತವಾಗಿ ಇದು ಈ ಆದೇಶವನ್ನು ನೀಡಿದ ಮೇಲೆ ಯಾವ ಸಿವಿಲ್ ನ್ಯಾಯಾಲಯ ಕೂಡ ಇದರ ಬಗ್ಗೆ ಇಂಜಂಕ್ಷನ್ ಅಂದರೆ ಸ್ಟೇಯನ್ನು ಕೊಡಲಿಕ್ಕೆ ಇರುವುದಿಲ್ಲ, ಸ್ಟೇಯನ್ನು ಕೊಡಲಿಕ್ಕೆ ಬರುವುದಿಲ್ಲ ಇದು. ಮತ್ತು ಯಾವುದೇ ನ್ಯಾಯಾಲಯಕ್ಕೆ ಹೋಗಿ ಈ ಬಗ್ಗೆ ಅದನ್ನು ನಿಲ್ಲಿಸಲು, ಆದೇಶದ ವಿರುದ್ಧವಾಗಿ ನಿಲ್ಲಿಸಲು ಯಾವ ನ್ಯಾಯಾಲಯ ಕೂಡ ಅದಕ್ಕೆ ಅಧಿಕಾರ ಇರುವುದಿಲ್ಲ. ಓಕೆ ಸರ್, ಹಾಗೆ ನಮ್ಮ ವೀವರ್ಸ್ಗಾಗಿರ್ಬೋದು, ಸೊ ಈ ಒಂದು ವಿಷಯದ ಬಗ್ಗೆ ನೀವು ಏನಾದರೂ ಒಂದು ಹೇಳಲಿಕ್ಕೆ ಅಂದರೆ ಮಾಹಿತಿ ಅಥವಾ ಅಂದರೆ ಮೆಸೇಜನ್ನು ಹೇಳಲಿಕ್ಕೆ ಏನು ಇಷ್ಟಪಡ್ತೀರ? ಅದು ಹಿರಿಯ ನಾಗರಿಕರ ಕಾಯ್ದೆ ಇರುವುದೇ ಹಿರಿಯ ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲಿಕ್ಕಾಗಿ. ಅದಕ್ಕೆ ನಾವು ಕಾನೂನು ಪ್ರಕಾರವಾಗಿ ಹೋಗಿ ನಾವು ಅವರಿಗೆ ಆ ರೀತಿ ಮಾಡಬೇಕಂತ ಇಲ್ಲ, ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಂಬಂಧಿಕರು, ನಮ್ಮ ಹಿರಿಯರು, ನಮ್ಮ ಪಾಲಕರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿದರೆ ಈ ಕಾನೂನಿನ ಮೊರೆ ಹೋಗುವುದೇ ಬರುವುದಿಲ್ಲ, ಚಾನ್ಸಸ್ ಇರುವುದಿಲ್ಲ ಹಾಗೆ. ಆದ್ದರಿಂದ ಎಲ್ಲರೂ ಕೂಡ ತಮ್ಮ ಪಾಲಕರನ್ನು, ತಮ್ಮ ಹಿರಿಯರನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಂಡು ಅವರ ಬೇಕು ಬೇಡಗಳನ್ನು ಅವರ ಹಿರಿಯ ಅವರ ವೃದ್ಧರಾಗಿರುವಾಗ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡ್ರೆ ನಮಗೂ ಕೂಡ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ಎಲ್ಲರಿಗೂ ಅದು ಒಳ್ಳೆಯದಂತ ನಾನು ಹೇಳ್ತೀನಿ. ಓಕೆ ಸರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ಮಾಹಿತಿ ಅಂತ ನಾವು ಹೇಳ್ಬೋದು. ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಸೊ ಇವತ್ತು ನಮ್ಮ ಕಾರ್ಯಕ್ರಮ ನೋಡಿ ಕೂಡ ಗೊತ್ತಾಗಿರ್ಬೋದು, ಸೊ ಹೀಗೂ ಉಂಟು ಅಂತ ಹೇಳಿ. ಸೊ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸರ್ ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಲಾಯರ್ ಟೈಮ್ ಕಾರ್ಯಕ್ರಮದಲ್ಲಿ ಖ್ಯಾತ ವಕೀಲರಾಗಿರುವಂತಹ ಜಯಕೃಷ್ಣ ಆಳ್ವ ಅವರ ಜೊತೆ ನಾವು ಮಾತುಕತೆಯನ್ನು ನಡೆಸಿದ್ವಿ. ಸೊ ಪಾಲಕರು ಮತ್ತಂದರೆ ಹಿರಿಯ ನಾಗರಿಕರ ಒಂದು ಹಕ್ಕುಗಳನ್ನು ನಾವು ತಿಳಿದುಕೊಂಡ್ವಿ. ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಾಜಿವರ್ಲ್ಡ್ 24x7.